ವೀಕ್ಷಕರೆಲ್ಲರಿಗೂ ನಮಸ್ತೆ. ಕುರಿತಾದಂತಹ ಸಂಪೂರ್ಣ ಮಾಹಿತಿ ಆಯುರ್ವೇದಿಯ ಆಯಾಮದಲ್ಲಿ ನಾವಿಂದು ವಿಶ್ಲೇಷಣೆ ಮಾಡಲು ಹೊರಟಿದ್ದೀವಿ. ಮಾಹಿತಿ ಹಾಗೂ ಮಾರ್ಗದರ್ಶನವನ್ನು ಈ ದಿನದ ಸಂಚಿಕೆಗೆ ಕೋರಲು ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪೀರಾವ್ ಅವರು ಆಗಮಿಸಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಧನ್ವಂತರಿ ಯಾರು? ಧನ್ವಂತರಿಯ ಒಂದು ಪೌರಾಣಿಕ ಹಿನ್ನೆಲೆ ಹಾಗೂ ಅವರ ಆರಾಧನೆಯ ಮಹತ್ವದ ಕುರಿತಾಗಿ ತಿಳಿಸ್ಕೊಡಿ. ಧನ್ವಂತರಿ ನಮ್ಮ ಆಯುರ್ವೇದದಲ್ಲಿ ನಾವು ಆದಿದೇವತೆ ಅಂತ ನಾವು ಧನ್ವಂತರಿಗೆ ನಮ್ಮ ಒಂದು ವೈದ್ಯದ ಒಂದು ಏನು ದಿನ ಏನಿರುತ್ತೋ ಶುರು ಮಾಡೋದಿರುತ್ತೋ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸು, ಶುರು ಮಾಡೋಕ್ಕೆ ಮುಂಚೆ ನಾವು ಪ್ರತಿ ಸಲ ಧನ್ವಂತರಿಯ ಒಂದು ಶ್ಲೋಕವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿ ಆಮೇಲೆ ಶುರು ಮಾಡ್ಕೊಳ್ತೀವಿ. ಸೊ ಧನ್ವಂತರಿ ಅನ್ನೋದು ಬರೀ ವೈದ್ಯರಿಗೆ ಮಾತ್ರ ಸಂಬಂಧಪಟ್ಟಿರೋದ ಅಲ್ಲ, ಅದು ದೇವತೆ, ನಮ್ಮ ಒಂದು ಆರೋಗ್ಯವನ್ನು ಕಾಪಾಡುವ ದೇವತೆ. ಧನ್ವಂತರಿಯ ಶ್ಲೋಕನೇ ಹೀಗೆ ಬರುತ್ತೆ: ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ ವಂದಿತ ಪಾದಪದ್ಮಂ ಲೋಕೇ ಜರ ರುಕ್ ಭಯ ಮೃತ್ಯುನಾಶಂ. ಲೋಕದಲ್ಲಿರ್ತಕ್ಕಂಥ ಜರ, ವಯಸ್ಸು, ಮುಪ್ಪಿಂದ ಬರ್ತಕ್ಕಂಥ ಕಾಯಿಲೆಗಳಾಗಿರ್ಬೋದು ಅಥವಾ ನೋವುಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಮೃತ್ಯುವೇ ಆಗಿರ್ಬೋದು, ಸೊ ಅದಕ್ಕೆಲ್ಲದಕ್ಕೂ ಕೂಡ ಒಂದು ನಮ್ಮ ದಾರಿಯನ್ನು ಒಂದು ತೋರಿಸಿ ಅದರಿಂದ ಪಾರಾಗೋಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂಥ ದೇವರು ಧನ್ವಂತರಿ. ಸೊ ಆರೋಗ್ಯದ ದೇವರು, ಔಷಧೀಯ ದೇವರು ಧನ್ವಂತರಿ. ಸಮುದ್ರ ಮಂಥನ, ಒಂದು ಕಡೆ ರಾಕ್ಷಸರು, ಇನ್ನೊಂದು ಕಡೆ ದೇವತೆ. ದೇ ವಿಲ್ ಕಮ್ ಟು ಅ ಕಾಂಪ್ರಮೈಸ್, ದೇವತೆಗಳು ಹಾಗೆ ಅಸುರಗಳು. ಸೊ ನಾವು ಸಮುದ್ರ ಮಂಥನ ಮಾಡೋಣ. ಸಮುದ್ರ ಮಂಥನದ ಒಂದು ಸಮಯದಲ್ಲಿ ಇವೆಲ್ಲ ಹೊರಗಡೆ ಬರುತ್ತೆ, ಹಾಗೆ ಅಮೃತ ಬರುತ್ತೆ. ಸೊ ಇದ್ರದ್ದು ಕಥೆಯಲ್ಲಿ ಅವರು ದೇವತೆಗಳು ಅಸುರಗಳು ಡಿಸ್ಕಷನ್ ಪ್ರಕಾರ ಮಂದಾರ ಪರ್ವತವನ್ನು ಅವರು ಕಡ್ಗೋಳಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಹಾಗೆ ವಾಸುಕಿಯನ್ನು ಖಗ್ಗವಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ರಾಕ್ಷಸರು, ಇಬ್ಬರು ಕೂಡ ಅದನ್ನು ಕಡ್ಗೋಳಾಗಿ ಅದನ್ನು ಉಪಯೋಗಿಸೋಕ್ಕೆ ಶುರು ಮಾಡ್ತಾರೆ, ಕಡಿತಾರೆ. ಕಡಿಯ ಸಮಯದಲ್ಲಿ ಏನಾಗುತ್ತೆ, ಮಂದಾರ ಪರ್ವತ ಭಾರವಾಗಿದೆ, ಕ್ಷೀರಸಾಗರದಲ್ಲಿ ಮುಳುಗಕ್ಕೆ ಶುರು ಆಗುತ್ತೆ. ಸೊ ಅದನ್ನು ಹಿಡ್ಕೊಳ್ಳೋಕ್ಕೆ ಒಂದು ಬೇಸ್ ಬೇಕು. ಆವಾಗ ಮಹಾವಿಷ್ಣು ಕೂರ್ಮಾವತಾರವನ್ನು ತಗೊಂಡು ಸೊ ಕೂರ್ಮದ ರೂಪದಲ್ಲಿ ಅದು ಕೆಳಗಡೆ ಹಿಡ್ಕೊಳ್ತಾರೆ. ಅಮೂಲ್ಯವಾದ ವಸ್ತುಗಳು ಎಷ್ಟೊಂದು ಬರುತ್ತೆ, ಕಾಮಧೇನು, ಮತ್ತು ಕೌಸ್ತುಭ ಮಣಿ ಆಗಿರ್ಬೋದು ಅಥವಾ ಪಾರಿಜಾತ ಹೂವು ಆಗಿರ್ಬೋದು, ಕಾಮಧೇನು ಮತ್ತು ಉಚ್ಚಾಶ್ರವ, ಸೊ ಇವೆಲ್ಲ ಕೂಡ ಬರ್ತಾರೆ. ಹಾಗೆ ಹಾಲಹಲ ವಿಷ ಬರುತ್ತೆ. ಆವಾಗ ನಮಗೆಲ್ರಿಗೂ ಗೊತ್ತಿದೆ, ಶಿವ ಬಂದು ಎಲ್ಲರನ್ನೂ ಕಾಪಾಡ್ತಾರೆ, ಅದನ್ನು ತಗೊಳ್ತಾರೆ. ತಗೊಂಡಾಗ ಪಾರ್ವತಿ ಮಾತೆ ಬಂದು ಕತ್ತನ್ನ ಹಿಡ್ಕೊಳ್ತಾರೆ, ಸೊ ಅದು ಒಳಗಡೆ ಹೋಗಬಾರ್ದು ಅಂತ. ಅದಕ್ಕೆ ಶಿವನಿಗೆ ಹೆಸರು ನೀಲಕಂಠ ಅಂತ ಬರೋದು. ಸೊ ಅದ್ರ ನಂತರ ಹಲವಾರು ಅಮೂಲ್ಯ ವಸ್ತುಗಳು ಬರುತ್ತೆ, ಒಂದು 14, ಅದರಲ್ಲಿ ಅಮೃತ ಕೂಡ ಬರುತ್ತೆ, ಧನ್ವಂತರಿ ಕೂಡ ಬರ್ತಾರೆ. ಸೊ ಧನ್ವಂತರಿ ಬಂದಾದ ಮೇಲೆ ಅಮೃತವನ್ನು ಹಿಡ್ಕೊಂಡು ಬರ್ತಾರೆ. ಧನ್ತೇರಸ್ ಅಂತ ಧನತ್ರಯೋದಶಿ ಅಂದರೆ ದೀಪಾವಳಿ ಸಮಯದಲ್ಲಿ ನಾವು ಒಂದು ಹಬ್ಬವನ್ನು ಆಚರಿಸ್ತೀವಿ, ಧನತ್ರಯೋದಶಿ ಅಂತ. ಅದನ್ನು ಪ್ರಸಿದ್ಧವಾಗಿ ಧನ್ತೇರಸ್ ಅಂತ ಹೇಳ್ತೀವಿ. ಎಲ್ಲರೂ ಹೋಗಿ ಚಿನ್ನದ ಆಭರಣ ಎಲ್ಲ ತಗೊಳ್ತಾರೆ, ಬಟ್ ಅದರದ್ದು ಆ್ಯಕ್ಚುಯಲ್ ಬ್ಯಾಕ್ಗ್ರೌಂಡ್ ಆಗಿ ಮಾಡಬೇಕಾಗಿರೋ ಕೆಲಸ, ವೆಲ್ತಿಗೆ ಇಂಪಾರ್ಟೆನ್ಸ್ ಕೊಡೋದಕ್ಕಿಂತ ಮೊದಲು ನಾವು ಹೆಲ್ತಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಆ ಒಂದು ಕಾರಣದಿಂದನೇ ನೀರಿನ ಪೂಜೆ ಕೂಡ ಆ ದಿನ ಒಂದು ಮಾಡ್ತೀವಿ. ಅಂದರೆ ಈ ದಿನ ಭಗವಂತ ಆವಿರ್ಭವಿಸಿದ ಕ್ಷೀರಸಾಗರ ಮಂಥನದಲ್ಲಿ ಆ ದಿನ ಧನತ್ರಯೋದಶಿ, ಧನತ್ರಯೋದಶಿ ಅಂತ ಅದಕ್ಕೆ ಆ ಹೆಸರು ಬರೋದು. ಧನ್ವಂತರಿಯ ಜಯಂತಿ ಅಥವಾ ಧನ್ವಂತರಿ ಬಂದಿರೋ ದಿನ ಅಂತ. ಸೊ ಆ ಒಂದು ಇದು ವಿಷ್ಣುವಿನ ಒಂದು 24 ಅವತಾರಗಳಲ್ಲಿ 13ನೇ ಅವತಾರ, ಕೆಲವು ಕಡೆ 12ನೇ ಅವತಾರ ಅಂತ ಕೂಡ ಹೇಳಿದ್ದಾರೆ. ಸೊ ಈ ರೂಪ ಹೇಗಿರುತ್ತೆ ಅಂದರೆ ವಿಷ್ಣು ರೂಪ, ವಿಷ್ಣು ಸ್ವರೂಪವಾಗಿರೋದ್ರಿಂದ ಎರಡು ಮೇಲ್ ಕೈಗಳಲ್ಲಿ ಶಂಖಚಕ್ರ, ಇನ್ನೊಂದು ಕೈಯಲ್ಲಿ ಅಮೃತ ಕಲಶ, ಮತ್ತೊಂದು ಕೈಯಲ್ಲಿ ಜಿಗಣೆ. ಸೊ ಇದಕ್ಕೂ ಒಂದು ಇಂಪಾರ್ಟೆನ್ಸ್ ಇದೆ, ಒಂದು ಕೈಯಲ್ಲಿ ಅಮೃತ ಕಲಶ,
ಅಮೃತ ಕಲಶ ಅಂದರೆ ರೋಗಗಳನ್ನೆಲ್ಲ ನಾಶ ಮಾಡಿ ಆರೋಗ್ಯವನ್ನು ಕಾಪಾಡುವಂಥ ಒಂದು ಅಮೃತದ್ದು ಒಂದು ಹಾಗೆ ಇಂಟರ್ನಲ್ ಮೆಡಿಸಿನ್ ಅಂತ ಒಂದು ಹೇಳ್ಬೋದು. ಹಾಗೆ ಜಿಗಣೆ ಏನಿದೆ, ಲೀಚ್, ಜಲೋಕವಚರಣ ಅಂತ ಏನು ಹೇಳ್ತೀವಿ ನಾವು, ಇದು ಸರ್ಜಿಕಲ್ ಸೈಡನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಸೊ ಇವಾಗ ಮೆಡಿಸಿನ್ನಲ್ಲೂ ಕೂಡ ಅಥವಾ ನಾವು ಆಯುರ್ವೇದದಲ್ಲಿ 8 ಬ್ರಾಂಚಸ್ಗಳಿವೆ. 8 ಅಂದರೆ ಕಾಯ, ಬಾಲ, ಗೃಹ, ಊರ್ಧ್ವಾಂಗ, ಶಲ್ಯ, ದಂಷ್ಟ್ರ, ಜರ, ವೃಷಹಿ ಅಂತ. ಬಟ್ ಇದರಲ್ಲಿ ಬೇಸಿಕ್ ಆಗಿ 2 ತುಂಬ ಇಂಪಾರ್ಟೆಂಟ್ ಆಗಿರೋದು, ಒಂದು ಇಂಟರ್ನಲ್ ಮೆಡಿಸಿನ್, ಹಾಗೆ ಇನ್ನೊಂದು ಸರ್ಜಿಕಲ್ ಸೈಡ್. ಸೊ ಎರಡನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಧನ್ವಂತರಿ. ಈ ಧನ್ವಂತರಿ ಅಂತ ಒಂದು ಹೆಸರಿದೆಯಲ್ಲ, ಇದು ಧನ್ವ ಅಂದರೆ ಸರ್ಜರಿ ಅಂತ, ಧನ್ವಂತರಿ. ಸೊ ದ ಒನ್ ಹೂ ಹ್ಯಾಸ್ ಅ ವೆರಿ ಗುಡ್ ಹೋಲ್ಡ್ ಆನ್ ದ ಸರ್ಜಿಕಲ್ ಸೈಡ್, ಆರ್ ದ ಒನ್ ಯಾರು ಅದನ್ನು ಹೀಲ್ ಮಾಡ್ತಾರೋ, ಕಾಯಿಲೆಗಳನ್ನು ವಾಸಿ ಮಾಡ್ತಕ್ಕಂಥದ್ದು ದೇವರು ಧನ್ವಂತರಿ. ಸುಶ್ರುತ, ಸೌಶ್ರುತವಾಗಿರೋರು ಯಾರು ತುಂಬ ಕೇಪಬಲ್ ಆಗಿರ್ತಾರೋ ಅವರು ಸುಶ್ರುತ ಅಂತ. ಸೊ ಸುಶ್ರುತ ಕೂಡ ಒಂದು ಒಬ್ಬರು ಡಿಸೈಬಲ್ಲು. ಸೊ ಧನ್ವಂತರಿಯ ಒಂದು ಹೇಳ್ಕೊಟ್ಟಿರೋದು ಎಲ್ಲ ವಿದ್ಯೆ ಕೂಡ ಅವರು ಒಂದು ರೆಕಾರ್ಡ್ ಮಾಡ್ಕೊಳ್ತಾರೆ, ಅದೇ ಅವರ ಸುಶ್ರುತ ಸಂಹಿತೆ. ಹೀಗಾಗಿ ಅವರನ್ನ ಪಿತಾಮಹ ಅವ್ರದ್ದು. ಹೌದು, ಕರೆಕ್ಟ್. ಸೊ ಇದು ಒಂದು ಧನ್ವಂತರಿಯ ಒಂದು ಕತೆ. ಮೇನ್ ಇವಾಗ ಹೇಳಿದ್ದು ದ ಫಸ್ಟ್ ಒನ್, ಧನ್ವಂತರಿಯ ಒಂದು ಪೌರಾಣಿಕ ಹಿನ್ನೆಲೆಯನ್ನು ನಾವು ತಿಳ್ಕೊಂಡ್ವಿ. ಇನ್ನು ಆಯುರ್ವೇದ ಶಾಸ್ತ್ರದಲ್ಲಿ ನೀವೇ ತಿಳಿಸ್ತಾ ಇದ್ದ ಹಾಗೆ ಹೇಗೆ ಅವನು ಭೂಲೋಕಕ್ಕೆ ಅವತರಿಸಿದ, ಮನುಷ್ಯ ರೂಪವನ್ನು ತಾಳಿ ನಂತರ ಮನುಕುಲದ ಉದ್ಧಾರಕ್ಕಾಗಿ, ಆರೋಗ್ಯ ಅಭಿವೃದ್ಧಿಗಾಗಿ ಯಾವ ರೀತಿಯಾದಂಥ ಒಂದು ಇತಿಹಾಸವನ್ನು ನಿರ್ಮಿಸಿದ ಅನ್ನೋದ್ರ ಕುರಿತಾಗಿ ಇನ್ನಷ್ಟು ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ವೀಕ್ಷಕರೇ, ಈಗ ಧನ್ವಂತರಿಯ ಆರಾಧನೆ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಕಿರು ವಿರಾಮ. ವಿರಾಮದ ಬಳಿಕ ಮತ್ತಷ್ಟು ಮಾಹಿತಿ ಹಾಗೂ ಮಾರ್ಗದರ್ಶನ. ಕಿರುವಿರಾಮದ ಬಳಿಕ ಧನ್ವಂತರಿ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ. ಈಗ ಭೂಲೋಕದಲ್ಲಿ ಆತನ ಅವತರಣ ಹೇಗಾಯಿತು, ಈ ಒಂದು ವಿಶೇಷ ವಿದ್ಯೆ, ನಮ್ಮ ಪಾರಂಪರಿಕ ಔಷಧೀಯ ಪದ್ಧತಿ, ಸನಾತನತೆಯ ಒಂದು ಕೇಂದ್ರ ಬಿಂದು ಆದಂತಹ ಆಯುರ್ವೇದ ಶಾಸ್ತ್ರದ ದೇವತೆಯಾಗಿ ಯಾವ ವಿಧಾನವಾಗಿ ಮನುಕುಲವನ್ನು ಉದ್ಧರಿಸಿದ ಅನ್ನೋದರ ಕುರಿತಾಗಿ ಇನ್ನಷ್ಟು ವಿಶೇಷ ಮಾಹಿತಿ ಡಾಕ್ಟರ್ ಸನ್ಮತಿ ಪೀರಾವ್ ಅವರಿಂದ. ಮಾಧವಿ, ಇವಾಗ ಹೇಳ್ತಿದ್ದೆ ನಾನು ಧನ್ವಂತರಿ ಹೇಗೆ ರೂಪನ ತಗೊಂಡ್ರು, ಹೇಗೆ ಮನುಕುಲಕ್ಕೆ ಅವರು ಅಭಿವೃದ್ಧಿಯಾಗಿ ಶ್ರೀಮನ್ನಾರಾಯಣ ಧನ್ವಂತರಿ ರೂಪದಲ್ಲಿ ಬಂದು ಎಲ್ಲರಿಗೂ ಅಭಿವೃದ್ಧಿ ಮಾಡಿದರು ಅಂತ. ಸೊ ಇದರದ ಹಿನ್ನೆಲೆಯಾಗಿ ಅಥವಾ ಇದನ್ನು ನಾವು ದೇವಲೋಕದಲ್ಲಿ ನೀವು ಕೇಳಿರ್ಬೋದು, ದೇವಲೋಕದ ವೈದ್ಯರು ಅಂದರೆ ಅಶ್ವಿನಿ ದೇವತೆಗಳು ಅಂತ. ಸೊ ಇದರದ್ದು ಒಂದು ಕತೆ ಇದೆ. ಇದು ಆಯುರ್ವೇದ ಹೇಗೆ ಮನುಕುಲಕ್ಕೆ ಬಂತು ಅಂತ ಅಂದಾಗ, ಇದರದ್ದು ಅವತರಣ ಹೇಗೆ ನಡೀತು ಅಂದಾಗ, ಮೊದಲನೇದಾಗಿ ನಾವು ಶುರು ಮಾಡೋದು ದ ಕ್ರಿಯೇಟರ್ ಬ್ರಹ್ಮನಿಂದ. ಸೊ ಬ್ರಹ್ಮನ ಒಂದು ಸ್ಮೃತಿ ಜ್ಞಾನದಿಂದ, ಸೊ ವಿಷ್ಣುವಿನ ಒಂದು ಕೃಪೆಯಿಂದ ಅವನು ಎಲ್ಲ ಸ್ಮರಣೆ ನಾವು ಗೊಂದಿಸ್ಕೊಂಡು ಎಲ್ಲ ಜ್ಞಾನವನ್ನು ತಗೊಳ್ತಾರೆ. ಸೊ ಅದರಿಂದ ನೆಕ್ಸ್ಟ್ ಬರ್ತಕ್ಕಂಥದ್ದು ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿ ನಮ್ಮೆಲ್ರಿಗೂ ಗೊತ್ತಿದ್ದ ದಾಕ್ಷಾಯಿನಿಯ ತಂದೆ. ಸೊ ದಕ್ಷ ಪ್ರಜಾಪತಿಯವರು ಈ ಒಂದು ಜ್ಞಾನವನ್ನು ಬ್ರಹ್ಮನಿಂದ ತಗೊಳ್ತಾರೆ. ಸೊ ಅದ್ರದ್ದು ಆದಮೇಲೆ ಬರ್ತಕ್ಕಂಥದ್ದು ಅಶ್ವಿನಿ ಕುಮಾರರು. ಸೊ ಅಶ್ವಿನಿ ಕುಮಾರರು ಸೂರ್ಯನ ಪುತ್ರರು. ಸೊ ಸೂರ್ಯ ಮತ್ತು ಸಂಜ್ಞನ ಪುತ್ರರು. ಸೊ ಇವ್ರದ್ದು ಒಂದು ಪಿಕ್ಚರ್ಗಳನ್ನ ನಾವು ನೋಡಿದಾಗ ಹಾರ್ಸ್ದ ಒಂದು ತಲೆ ಇರುತ್ತೆ, ಹಾಗೆ ಇವರ ತಂದೆ, ಇವರ ಮಕ್ಕಳು ನಕುಲ ಮತ್ತು ಸಹದೇವ. ಇದು ಎಲ್ರಿಗೂ ಗೊತ್ತಿದೆ, ಮಹಾಭಾರತದಲ್ಲಿ ಬರ್ತಕ್ಕಂಥದ್ದು ಕತೆ ಇದು. ಸೊ ಇವರು ಅಶ್ವಿನಿ ಕುಮಾರರು ಸ್ವರ್ಗಲೋಕದಲ್ಲಿ ಇವರೇ ದೇವತೆಗಳಿಗೆಲ್ಲ ವೈದ್ಯರು. ಇವಾಗ ದಕ್ಷ ಮಹಾರಾಜನಿಗೇ ಯಾವಾಗ ಶಿವ ತಲೆಯನ್ನು ತೆಗೆದಿರ್ತಾರೋ ಅವಾಗ ಅಶ್ವಿನಿ ಕುಮಾರರೇ ಬಂದು ಒಂದು ಆಡುವಿನ ತಲೆಯನ್ನು ಬಂದು ಫಿಕ್ಸ್ ಮಾಡ್ತಾರೆ. ಅದಲ್ಲದೆ ಇವಾಗ ವಿಶ್ವಲ ಅಂತ ಒಬ್ಬಳು ವಾರಿಯರ್ ಪ್ರಿನ್ಸೆಸ್ ಇರ್ತಾಳೆ, ಅವಳ ಒಂದು ಕಾಲು ಯುದ್ಧದಲ್ಲಿ ಹೋಗಿರುತ್ತೆ. ಸೊ ಅದನ್ನು ಬಂದು ಫಿಕ್ಸ್ ಮಾಡ್ತಾರೆ, ಒಂದು ಐರನ್ ಲೆಗ್ನ ಹಾಕ್ತಾರೆ. ಸೊ ಅದು ಅಶ್ವಿನಿ ದೇವತೆಗಳು. ಸೊ ಅಶ್ವಿನಿ ಕುಮಾರಗಳು ಬರೇ ಇವಾಗ ಅವರಿಬ್ಬರು ಅಂತ ಹೇಳಿದೆ, ಒಬ್ಬರು ನಾ ಸತ್ಯ ಅಂತ, ಇನ್ನೊಬ್ಬರು ದಾಸರ ಅಂತ. ಸೊ ಇವಾಗ ಒಬ್ಬರು ಔಷಧೀಯ ಒಂದು ದೇವತೆ, ಇನ್ನೊಬ್ಬರು ಆರೋಗ್ಯವನ್ನು ಕಾಪಾಡುವಂಥ ದೇವತೆ. ಸೊ ಇವರಿಬ್ಬರು ಕೂಡ ಈ ಒಂದು ಪರಂಪರೆಯನ್ನು ಇಂದ್ರನಿಗೆ ಪಾಸ್ ಮಾಡ್ತಾರೆ. ಸೊ ಇಂದ್ರನಿಗೆ ಹೇಳ್ಕೊಡ್ತಾರೆ. ಸೊ ಇಂದ್ರ ದೇವತೆ, ಆಮೇಲೆ ಅವರ ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾರದ್ವಾಜ. ಇವಾಗ ಭಾರದ್ವಾಜ ಅನ್ನೋರು ಋಷಿಯವರು ಹಿಮಾಲಯಗಳಲ್ಲಿ ತಪಸ್ಸನ್ನು ಮಾಡಿಕೊಂಡು ಇಂದ್ರರಿಂದ ಈ ಒಂದು ಜ್ಞಾನವನ್ನು
ಪಡ್ಕೊಳ್ತಾರೆ. ಸೊ ಅವ್ರದ್ದು ಆದಮೇಲೆ ಬರ್ತಕ್ಕಂಥ ಕೆಲವರು ಡಿಸೈಪಲ್ಸ್ಗಳಿದ್ದಾರೆ, ಇವಾಗ ಆತ್ರೇಯ ಆಗಿರ್ಬೋದು. ಸೊ ಆತ್ರೇಯವರಿಂದ ನೆಕ್ಸ್ಟ್ ಬರ್ತಕ್ಕಂಥ ಅವ್ರ ಆರು ಡಿಸೈಪಲ್ಸು ಇವಾಗ ಅಗ್ನಿವೇಶ, ಭೇಲ, ಜತುಕರ್ಣ, ಕ್ಷಾರಪರ್ಣಿ, ಹಾರೀತ. ಸೊ ಇವರೆಲ್ಲ ಸ್ಟೂಡೆಂಟ್ಸು. ಇವರೆಲ್ಲರೂ ಕೂಡ ಅವ್ರೇನೇನು ಜ್ಞಾನವನ್ನು ಅವ್ರು ಪಡ್ಕೊಂಡಿದ್ರೋ ಅದನ್ನೆಲ್ಲ ಬರೆಯೋಕ್ಕೆ ಶುರು ಮಾಡಿದ್ರು. ಆ ಒಂದು ಟೆಕ್ಸ್ಟ್ ಬುಕ್ಸೇ ಇವಾಗ ಹಲವಾರು ರಿಡಾಕ್ಷನ್ಸ್ಗಳಾಗಿ ಆಗಿ ಇವತ್ತು ನಮ್ಮ ಮುಂದೆ ಚರಕ ಸಂಹಿತೆ ಆಗಲಿ ಅಥವಾ ಸುಶ್ರುತಿ ಸಂಹಿತೆಯಲ್ಲಾಗಲಿ ಅಥವಾ ಹರಿತ ಭೇಲ ಸಂಹಿತೆ ಇವೆಲ್ಲ ಕೂಡ ಬಂದಿರೋ ಥರದ್ದು. ಒಬ್ಬ ಮನುಷ್ಯನಲ್ಲಿ ಅವನ ನರಗಳಿಂದ ಹಿಡಿದು ಮಾಂಸಖಂಡಗಳು, ಎಷ್ಟು ಮೂಳೆಗಳಿದೆ, ಸೊ ಇದ್ರದ್ದು ಟೈಪ್ ಎಲ್ಲ, ಹೌದು, ಡಿಸೆಕ್ಷನ್ದು ಅದನ್ನೆಲ್ಲ, ಅದರದ್ದೆಲ್ಲ ಒಂದು ಇನ್ಫಾರ್ಮೇಷನನ್ನೆಲ್ಲ ಬರೆದಿದ್ದಾರೆ. ಅದು ಇವಾಗಲೂ ಕೂಡ ಆ ಒಂದು ಟೆಕ್ಸ್ಟ್ ಬುಕ್ ನಮಗೆ ತುಂಬಾ ಮಾಹಿತಿಯನ್ನು ಕೊಡುತ್ತೆ. ಅದಲ್ಲದೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ, ಅದು ಇವಾಗಲೂ ಕೂಡ ಅದನ್ನು ಉಪಯೋಗಿಸ್ತೀವಿ. ಸೊ ಅಷ್ಟು ಮಟ್ಟಿಗೆ ಸುಶ್ರುತಿ ಸಂಹಿತೆಯಲ್ಲಿ ಅಷ್ಟು ಅಡ್ವಾನ್ಸ್ಮೆಂಟ್ ಅವಾಗಲಿನ ಕಾಲದಲ್ಲಿತ್ತು. ಇವಾಗ ನಮ್ಮ ಇನ್ವೇಷನ್ಸ್ಗಳಾಗಲಿ ಇಷ್ಟೊಂದು ಒಂದು ನಂತರ ಇವಾಗ ಸ್ವಲ್ಪ ಚೇಂಜಸ್ಗಳಾಗಿದೆ, ಬಟ್ ಇವಾಗಲೂ ಕೂಡ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಅದರದೇ ಒಂದು ಒಂದು ಮುಖ್ಯವಾದ ಒಂದು ಸ್ಥಾನ ಇವಾಗಲೂ ಕೂಡ ಇದೆ. ವೀಕ್ಷಕರೇ, ಇದೇ ಡಿಸೆಂಬರ್ 16 ಶನಿವಾರದ ವಿಶೇಷ ಶ್ರವಣ ನಕ್ಷತ್ರದ ಸುದಿನದಂದು ಲೋಕ ಕಲ್ಯಾಣಾರ್ಥವಾಗಿ ಸಕಲರ ಶ್ರೇಯಸ್ಸು ಅಭಿವೃದ್ಧಿಯನ್ನ ಕೋರಿ ನಮ್ಮ ವಾಹಿನಿ ಧನ್ವಂತರಿ ಆರಾಧನೆಯನ್ನ ಒಂದು ವಿಶೇಷ ಕಾರ್ಯಕ್ರಮವನ್ನ ನೆರವೇರಿಸಲಿದೆ. ಗೋಕರ್ಣ ಸುಕ್ಷೇತ್ರ ಆತ್ಮಲಿಂಗ ಸುಕ್ಷೇತ್ರವೆಂದೇ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಕ್ಷೇತ್ರ. ಗೋಕರ್ಣ ಕ್ಷೇತ್ರದ ವನಸಿರಿಯ ದಟ್ಟ ಅರಣ್ಯದ ಮಧ್ಯೆ ಇರುವಂತಹ ವನದುರ್ಗ ಆಲಯದ ಪರಿಸರದಲ್ಲಿ ಈ ಬಾರಿ ಧನ್ವಂತರಿ ಆರಾಧನೆಯ ಕಾರ್ಯಕ್ರಮವನ್ನ ನೆರವೇರಿಸಲಾಗುವುದು. ನೀವು ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪಾಲ್ಗೊಳ್ಳುವಂತಹ ಒಂದು ವಿಶೇಷ ಅವಕಾಶ ನೀಡ್ತಾ ಇದ್ದೀವಿ. ದೈಹಿಕವಾದಂತಹ ಆರೋಗ್ಯವನ್ನ, ಮಾನಸಿಕವಾದಂತಹ ದೃಢತೆಯನ್ನ ಕೊಡುವ ಸಲುವಾಗಿ ಮಹಾಕ್ಷೇತ್ರ ಶ್ರೀ ಗೋಕರ್ಣದಲ್ಲಿ ವನದುರ್ಗಾ ದೇವತೆಯ ಸನ್ನಿಧಿಯಲ್ಲಿ ಇದೇ ಬರುವ ಡಿಸೆಂಬರ್ 16 ಶನಿವಾರ ವಿಶೇಷವಾಗಿರತಕ್ಕಂತಹ ಧನ್ವಂತರಿ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಆರೋಗ್ಯ ಮತ್ತು ಸ್ವಾಸ್ಥ್ಯ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀ ಧನ್ವಂತರಿ ಆರೋಗ್ಯದ ಅಧಿದೇವತೆ. ಮನಸ್ಸು ಶಾಂತವಾಗಿರಬೇಕು, ಆತ್ಮವು ಶಾಂತವಾಗಿರಬೇಕು, ಇಂದ್ರಿಯಗಳು ಎಲ್ಲ ಪ್ರಸನ್ನವಾಗಿರಬೇಕು. ಇಂತಹ ಸ್ಥಿತಿಯಲ್ಲಿ ನಾವಿರಬೇಕು ಅಂತಾದರೆ ದೇವರನ್ನ ಮೊರೆ ಹೋಗಲೇಬೇಕು. ಯಾರೆಲ್ಲ ಭಾಗವಹಿಸ್ತೀರಿ ಅವರಿಗೆ ಆರೋಗ್ಯ ಸಿಗುತ್ತೆ, ಎಲ್ಲರಿಗೂ ಸಹ ಆರೋಗ್ಯ ಸಿಗಲಿ. ತಾವೆಲ್ಲರೂ ಉತ್ಸುಕರಾಗಿ ಭಾಗವಹಿಸಿ ಆ ಧನ್ವಂತರಿ ದೇವತೆಯ ಅನುಗ್ರಹಕ್ಕೂ ವನದುರ್ಗಾ ದೇವತೆಯ ಕೃಪೆಗೂ ಪಾತ್ರರಾಗಿ ತಮ್ಮ ಅಭೀಷ್ಟಗಳನ್ನೆಲ್ಲ ಈಡೇರಿಸಿಕೊಳ್ಳಬೇಕು ಅಂಥೇಳಿ ತಾ ಸದ್ಭಕ್ತರಲ್ಲಿ ನಮ್ಮ ವತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ವಿಶೇಷವಾದಂತಹ ವನಸ್ಪತಿಗಳಿಂದ ಕೂಡಿರತಕ್ಕಂತಹ, ಗಿಡ ಮೂಲಿಕೆಗಳಿಂದ ಕೂಡಿರತಕ್ಕಂತಹ ವಿಶೇಷವಾದಂತಹ ಪ್ರಸಾದವನ್ನ ನಾವು ಈ ಮೂಲಕವಾಗಿ ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪಾಲ್ಗೊಳ್ಳಲು ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಂಡು ನಂತರ ನೋಂದಣಿಯನ್ನ ಮಾಡಿಕೊಳ್ಳಿ. ಹೆಸರನ್ನ ನೋಂದಾಯಿಸುವಂತಹ ಇಚ್ಛೆಯನ್ನ ಹೊಂದಿದವರು ನಿಮ್ಮ ಹೆಸರು, ಸ್ವವಿಳಾಸ ಹಾಗೂ ಇತರೆ ವಿವರಗಳನ್ನ ನೀವು ನೀಡಬೇಕು. ಯಾರೆಲ್ಲ ಹೆಸರನ್ನ ನೋಂದಾಯಿಸಿಕೊಳ್ತಾರೋ ಅವರ ಮನೆಗಳಿಗೆ ವಿಶೇಷವಾದಂತಹ ಆಯುರ್ವೇದಿಯ ವೆಲ್ನೆಸ್ ಕಿಟ್ ಅನ್ನ ನಾವು ಮಹಾಪ್ರಸಾದದ ರೂಪದಲ್ಲಿ ನೀಡುತ್ತಿದ್ದೀವಿ. ಈ ಆಯುರ್ವೇದ ವೆಲ್ನೆಸ್ ಕಿಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ಸಕಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ವೀಕ್ಷಕರೇ, ಈಗ ಧನ್ವಂತರಿ ಆರಾಧನೆ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಿರುವಿರಾಮ. ಇನ್ನೊಂದು ವಿರಾಮದ ಬಳಿಕ ಧನ್ವಂತರಿ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮರಳಿ ಸ್ವಾಗತ. ಆರೋಗ್ಯ ಇದು ಸಕಲೈಶ್ವರ್ಯಗಳಲ್ಲಿ ಪ್ರಧಾನವಾದಂತಹ ಸಂಪತ್ತು. ಆರೋಗ್ಯ ಸಂಪತ್ತು ಮನುಕುಲಕ್ಕೆ ಯಾಕೆ ಮುಖ್ಯ, ಆಯುಸ್ಸು ಹಾಗೂ ಆರೋಗ್ಯದ ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಡಿ. ಸೊ ಇವಾಗ ಆರೋಗ್ಯ ಯಾಕೆ ಮುಖ್ಯವಾಗತ್ತೆ ಅಂತ ನೀವು ಕೇಳ್ತಿದ್ರಿ, ಒಳ್ಳೆ ಪ್ರಶ್ನೆ ಅದು.
ಆಯುರ್ವೇದ ಅಂತ ನಾವು ಯಾವಾಗ ಓದಕ್ಕೆ ಶುರು ಮಾಡ್ತೀವೋ, ಧರ್ಮ ಅರ್ಥ ಕಾಮ ಮೋಕ್ಷಾಣಂ ಆಯುರ್ವೇದ ಮೂಲಮುತ್ತಮಂ, ಅಂದರೆ ನಮ್ಮ ಆರೋಗ್ಯಕ್ಕೆ ಆಯುರ್ವೇದ ಯಾಕೆ ಬೇಕಾಗತ್ತೆ. ಆಯುರ್ವೇದ ಅನ್ನೋದೇ ಒಂದು ಪದದ ಒಂದು ಅರ್ಥ ಆಯುರ್ಮತೆ ವೇದ ಅಂತ. ಸೊ ಆಯುರ್ ಅಂದರೆ ಜೀವನಾವಧಿ ಅಂತ ಅನ್ಕೊಬೋದು, ಜೀವ ಅನ್ಕೊಬೋದು, ಒಂದು ನಮ್ಮ ಲೈಫು. ಆಮೇಲೆ ಜ್ಞಾನ, ಒಂದು ವಿಶಿಷ್ಟವಾದ ಒಂದು ಜ್ಞಾನ, ವೆರಿ ಸ್ಪೆಷಲ್ ಒಂದು ನಾಲೆಜ್ ಇರ್ತಕ್ಕಂಥದ್ದು. ಸೊ ಆಯುರ್ವೇದ ಅಂದರೆ ದ ಸೈನ್ಸ್ ಆಫ್ ಲೈಫ್, ದ ಸೈನ್ಸ್ ಆಫ್ ಲೈಫ್. ನಮ್ಮ ಒಂದು ಪೂರ್ತಿ ಜೀವನವನ್ನು ನಾವು ಯಾಕೆ, ಏನಕ್ಕೆ ನಮಗೆ ಈ ಜೀವನ ಬೇಕು, ಸೊ ಅದರದ್ದು ಒಂದು ಧರ್ಮ, ಅರ್ಥ, ಕಾಮ, ಮೋಕ್ಷ, ದೀಸ್ ಆರ್ ದ ಫೋರ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್. ಇದು ಇವಾಗಲೂ ಕೂಡ ಮುಖ್ಯವಾಗತ್ತೆ, ಆದರೆ ಇವಾಗ ನಮಗೆ ಡೈಮೆನ್ಷನ್ ನಾವು ನೋಡ್ತಾ ಇರೋದು ಕೆಲವು ರೀತಿ ಚೇಂಜ್ ಆಗ್ಬೋದು. ಸೊ ಧರ್ಮ, ಧರ್ಮ ಅಂದರೆ ನಾವು ಮಾಡಬೇಕಾಗಿರೋ ಒಂದು ರೈಟಿಯಸ್ ಆ್ಯಕ್ಟಿವಿಟೀಸ್ ಇರ್ಬೋದು. ಅರ್ಥ ಅಂದರೆ ವೆಲ್ತ್, ವಾಟ್ ವೆಲ್ತ್, ಮೆಟೀರಿಯಲಿಸ್ಟಿಕ್ ಅಕ್ಯುಮುಲೇಷನ್ ಆಗ್ಬೋದು ಅಥವಾ ಹೆಲ್ತ್ದೇ ಅಕ್ಯುಮುಲೇಷನ್ ಆಗ್ಬೋದು. ಸೊ ಆಲ್ ಆಫ್ ದಿಸ್. ಸೊ ಧರ್ಮ ಅರ್ಥ ಕಾಮ ಮೋಕ್ಷಣ, ಡಿಸೈರ್ಸ್, ವಾಟ್ ಆಲ್ ಡಿಸೈರ್ಸ್ ವಿ ವಾಂಟ್ ಟು ಫುಲ್ಫಿಲ್ ಇನ್ ಅವರ್ ಲೈಫ್. ಸೊ ಆಲ್ ಆಫ್ ದಿಸ್ ಹ್ಯಾಸ್ ಟು ಬಿ ಡನ್. ಆ್ಯಂಡ್ ದ ಲಾಸ್ಟ್ ಒನ್ ದಟ್ ವಿ ನೀಡ್ ಟು ಡೂ ಇಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಮೋಕ್ಷ. ಒಬ್ಬ ಮನುಷ್ಯನಿಗೆ ಅವನ ಪೂರ್ತಿ ಜೀವನಾವಧಿನ ತುಂಬ ನೀಟಾಗಿ ಅಥವಾ ವಿತೌಟ್ ಎನಿ ಡಿಸೀಸ್, ಫ್ರೀ ಆಗಿರ್ತಕ್ಕಂಥದ್ದು ತೊಂದರೆಗಳನ್ನು ಕಾಣಿಸ್ಕೊಳ್ತಾ ಇತ್ತು. ಆ ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ಆಯುರ್ವೇದ ಒಂದು ದಾರಿ ಆಯಿತು. ಸೊ ಅದಕ್ಕೆ ಒಂದು ಆ ಒಂದು ಫುಲ್ಫಿಲ್ಡ್ ಆಗಿರೋ ಒಂದು ಲೈಫ್ ಬೇಕು ಅಂದಾಗ ಆಯುರ್ವೇದ ಇಂಪಾರ್ಟೆಂಟ್ ಆಗುತ್ತೆ ಅಂತ ಆಯುರ್ವೇದದ್ದು ಒಂದು ಸೃಷ್ಟಿ ಅಲ್ಲಿಂದ ಆಯಿತು. ಸೊ ಆಯುರ್ವೇದದಲ್ಲಿ ನಾನು ಹೇಳ್ದಂಗೆ ಎರಡು ರೀತಿಯಲ್ಲಿ ಆಯುರ್ಮತೆ ವೇದ. ಸೊ ಆಯುರ್ವೇದದಲ್ಲೂ ಕೂಡ ನಮ್ಮಲ್ಲಿ ಎರಡು ರೀತಿಯಾಗಿ ನಾವು ಬೋಧನೆಯನ್ನು ಕೊಡುವಂಥದ್ದಿರುತ್ತೆ. ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಮತ್ತು ಇನ್ನೊಂದು ಆತುರಸ್ಯ ರೋಗ ಅನ್ನೋದಂತ. ಇದು ಎರಡು ಆಯುರ್ವೇದದಲ್ಲಿ ಇರ್ತಕ್ಕಂಥದ್ದು. ದೇರ್ ಆರ್ ಟೂ ಮೇನ್ ಬ್ರಾಂಚಸ್ ಅಂತ ಹೇಳ್ಬೋದು. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅಂದರೆ ಏನು, ಒಬ್ಬ ಮನುಷ್ಯನಿಗೆ ಅವನ ಒಂದು ಯಾವುದೇ ಆರೋಗ್ಯವನ್ನು ಕಾಪಾಡಿಕೊಂಡು ಯಾವುದೇ ಕಾಯಿಲೆ ಬರದೇ ಇರೋ ಥರ ಅವನು ಮೊದಲಿಂದಲೇ ಪ್ರಿಕಾಷನರಿಯಾಗಿ ಏನೇನು ಮಾಡಬೇಕು, ಸೊ ಅವೆಲ್ಲ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ. ಇನ್ನೊಂದು ಆತುರಸ್ಯ ರೋಗ ಅಂತಂದರೆ ಇವಾಗ ಕಾಯಿಲೆ ಬಂದಿದೆ, ಕಾಯಿಲೆಯನ್ನು ಗುಣ ಮಾಡಿಕೊಂಡು ಮತ್ತೆ ಅವನು ಯಥಾಸ್ಥಿತಿ ಸ್ವಸ್ಥ ಸ್ಥಿತಿಗೆ ಬರಬೇಕಾದ್ರೆ ಏನೇನು ಮಾಡಬೇಕು ಅವೆಲ್ಲ ಕೂಡ ಈ ಎರಡನೇದ್ರಲ್ಲಿ ಹೇಳಕ್ಕೆ ಶುರು ಆಯಿತು. ಸೊ ಅಂದರೆ ಒಂದು ಪ್ರಿವೆಂಟಿವ್ ಮೆಡಿಸಿನ್ ಟೈಪು, ಇನ್ನೊಂದು ಟ್ರೀಟ್ಮೆಂಟ್ಸ್ಗಳನ್ನು ಕೊಡ್ತಾರದು. ಸೊ ಇವಾಗ ಈ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣದಲ್ಲಿ ಏನೇನು ಬರುತ್ತೆ, ನಾವಿವಾಗ ದಿನಚರಿ ನಾವು ದಿನದಲ್ಲಿ ಏನೇನು ಮಾಡಬೇಕು, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಹಲ್ಲುಜ್ಜಿ ಎಲ್ಲ ಕೆಲಸಗಳನ್ನು ಮಾಡಿ ಅಲ್ಲಿಂದ ಶುರು ಆಗುತ್ತೆ ನಾವು ಮಲ್ಕೊಳ್ಳೋವರೆಗೂ ಎಲ್ಲ ರೀತಿಯದ್ದು ಅದರದ್ದು ಒಂದು ಚಟುವಟಿಕೆಗಳು ಏನೇನು ಮಾಡಬೇಕು, ಏನೇನು ಉಪಯೋಗಿಸ್ಕೊಂಡು ಮಾಡ್ಬೋದು ಅವೆಲ್ಲದ ಮಾಹಿತಿ ಇದೆ. ಅದ್ರ ಜೊತೆಗೆ ಋತುಚರ್ಯ ಅಂದರೆ ಒಂದು ಪ್ರದೇಶದ ಪ್ರಕಾರ ಯಾವ್ಯಾವ ನಮ್ಮಲ್ಲಿ ಇವಾಗ ಆರು ಋತುಗಳಿವೆ. ಸೊ ಇವಾಗ ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರತ್ ಮತ್ತು ಹೇಮಂತ ಋತುಗಳು. ಸೊ ಈ ಋತು ಅನುಸಾರವಾಗಿ ನಮ್ಮ ದೇಹವನ್ನು ನಾವು ಹೇಗೆ ಕಾಪಾಡ್ಕೊಳ್ಬೋದು, ಇವಾಗ ನೀವು ನೋಡಿರ್ಬೋದು ಚಳಿಗಾಲದಲ್ಲಿ ಸಾಮಾನ್ಯವಾಗಲಿ ಎಲ್ರಿಗೂ ನೆಗಡಿ, ಕೆಮ್ಮು, ಶೀತ, ಸ್ಕಿನ್ ಪ್ರಾಬ್ಲಮ್ಸ್ಗಳು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಅದೇ ರೀತಿಲಿ ಸಮ್ಮರಲ್ಲಿ ಅಥವಾ ಗ್ರೀಷ್ಮ ಋತುವಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ಗಳಾಗ್ಬೋದು ಅಥವಾ ಬರ್ನಿಂಗ್ ಸೆನ್ಸೇಷನ್ಗಳು ಇವೆಲ್ಲ ಶುರು ಆಗುತ್ತೆ. ಸೊ ಅವ ಒಂದು ಸೀಸನ್ ಪ್ರಕಾರ ದೇ ಹ್ಯಾವ್ ಅದಕ್ಕೆ ಸಂಬಂಧಿತವಾಗಿರೋ ಕೆಲವು ಕಾಯಿಲೆಗಳು ಕಾಣಿಸ್ಕೊಳತ್ತೆ. ಸೊ ಆ ಒಂದು ಋತುಚಕ್ರದಲ್ಲಿ ಎಲ್ಲರೂ ಜನರಲ್ ಆಗಿ ಏನೇನು ಮಾಡ್ಬೋದು, ಸೊ ಇದ್ರ ಬಗ್ಗೆ ಮಾಹಿತಿ, ಆಹಾರ ಕ್ರಮದಿಂದ ಹಿಡಿದು ಎಲ್ಲ. ಇವಾಗ ಇಷ್ಟೊಂದ್ಸಲಿ ನಮಗೆ ಗೊತ್ತಿಲ್ಲದೆ ನಾವು ಹಬ್ಬ ಹರಿದಿನಗಳಲ್ಲಿ ಫಾಲೋ ಮಾಡ್ತಕ್ಕಂಥದ್ದೇ ನಮ್ಮದು ಋತುಚರ್ಯ ಆಗಿರುತ್ತೆ. ಇವಾಗ ನೀವು ನೋಡಿರ್ಬೋದು ಸಂಕ್ರಾಂತಿಯಲ್ಲಿ ನಾವು ಕಬ್ಬನ್ನ ತಗೊಳ್ತೀವಿ, ಎಳ್ಳು ಬೆಲ್ಲ ಮತ್ತು ಎಲ್ಲ ಗೋಡಂಬಿ ಆಗಿರ್ಬೋದು, ಡ್ರೈ ಫ್ರೂಟ್ ಮಿಕ್ಸ್ಚರು, ಸ್ವಲ್ಪ ಹೆವಿಯಾಗಿರೋ ಫುಡ್ಗಳನ್ನು ನಾವು ಈ ಟೈಮ್ ಸಂಕ್ರಾಂತಿ ಟೈಮ್, ಪೊಂಗಲ್ ಆಗಿರ್ಬೋದು, ಇವೆಲ್ಲ ಈ ಟೈಮಲ್ಲಿ ತೊಗೊಳ್ತೀವಿ. ಆದರೆ ರಾಮನವಮಿಯಲ್ಲಿ ಗ್ರೀಷ್ಮ ಋತು ಇದ್ದಾಗ ಎಲ್ಲ ಪಾನಕ, ಕೋಸಂಬರಿ ಅದನ್ನೆಲ್ಲ ತೊಗೊಳ್ತೀವಿ. ಅದೇ ರೀತಿ ಗಣೇಶ ಚತುರ್ಥಿ ಎಲ್ಲ ಬೇಸಿರೋದನ್ನು ತೊಗೊಂಡಿರ್ತೀವಿ, ಮೋದಕಗಳು ಆ ಥರದ್ದು. ಸೊ ಹಾಗೆ ಯುಗಾದಿ ಟೈಮಲ್ಲಿ ಬೇವು ಬೆಲ್ಲ ತೊಗೊಳ್ತೀವಿ. ಬೇವು ಒಂದು ಸಿಹಿಯಾಗಿ ಇರ್ತಕ್ಕಂಥ, ಅದ್ರ ಜೊತೆಗೆ ಸಿಹಿಯಾಗಿರಬೇಕು ಅಂತ ಬೇವ್ರ ಜೊತೆ ನಾವು ಬೆಲ್ಲ ಉಪಯೋಗಿಸ್ತೀವಿ. ಬೇವು ಕಹಿಯಾಗಿರೋದು ಯಾಕಂದರೆ ಈ ಒಂದು ಟೈಮಲ್ಲಿ ಕಫದ ದೋಷ ದೇಹದಲ್ಲಿ ಹೆಚ್ಚಾಗುತ್ತೆ, ಕೆಲವು ಸ್ಕಿನ್ ಪ್ರಾಬ್ಲಮ್ಸು ಈ ಟೈಮಲ್ಲಿ ಬರ್ಬೋದು, ಅದನ್ನು ಕಡಿಮೆ ಮಾಡೋಕ್ಕೆ ಹಾಗೆ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಸ್ಪ್ರೆಡ್ ಆಗದಿರೋದಕ್ಕೆ ನಾವು ಇದನ್ನು ದೇಹದಲ್ಲಿ ನಮ್ಮ ಇಮ್ಯುನಿಟಿ ಹೆಚ್ಚಾಗೋಕ್ಕೆ ಅಂತ ಹೇಳಿ ಈ ಬೇವು ಬೆಲ್ಲದ ಮಿಶ್ರಣನ ನಾವು ಯುಗಾದಿ ಟೈಮಲ್ಲಿ ತೊಗೊಳ್ತೀವಿ. ಸೊ ಇದನ್ನೆಲ್ಲ ನಾವು ನೋಡಿದಾಗ ಒಂದು ನಾವು ಹಬ್ಬದ ಮಾಡೋ ಒಂದು ಇಂಪಾರ್ಟೆನ್ಸನ್ನು ಬೇರೆ ಹಬ್ಬದಲ್ಲಿ ಮಾಡಲ್ಲ.
ವೀಕ್ಷಕರೇ, ಇದೇ ಡಿಸೆಂಬರ್ 16ನೇ ತಾರೀಕು ಶನಿವಾರದ ವಿಶೇಷ ಶ್ರವಣ ನಕ್ಷತ್ರದ ಸುದಿನದಂದು ಲೋಕ ಕಲ್ಯಾಣಾರ್ಥವಾಗಿ ಸಕಲರ ಶ್ರೇಯಸ್ಸು ಅಭಿವೃದ್ಧಿಯನ್ನ ಕೋರಿ ನಮ್ಮ ವಾಹಿನಿ ಧನ್ವಂತರಿ ಆರಾಧನೆಯನ್ನ ಒಂದು ವಿಶೇಷ ಕಾರ್ಯಕ್ರಮವನ್ನ ನೆರವೇರಿಸಲಿದೆ. ಗೋಕರ್ಣ ಸುಕ್ಷೇತ್ರ ಆತ್ಮಲಿಂಗ ಸುಕ್ಷೇತ್ರವೆಂದೇ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಕ್ಷೇತ್ರ. ಗೋಕರ್ಣ ಕ್ಷೇತ್ರದ ವನಸಿರಿಯ ದಟ್ಟ ಅರಣ್ಯದ ಮಧ್ಯೆ ಇರುವಂತಹ ವನದುರ್ಗ ಆಲಯದ ಪರಿಸರದಲ್ಲಿ ಈ ಬಾರಿ ಧನ್ವಂತರಿ ಆರಾಧನೆಯ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು. ನೀವು ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪಾಲ್ಗೊಳ್ಳುವಂತಹ ಒಂದು ವಿಶೇಷ ಅವಕಾಶ ನೀಡ್ತಾ ಇದ್ದೀವಿ. ವೀಕ್ಷಕರೇ, ಈಗ ಧನ್ವಂತರಿ ಆರಾಧನೆ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಕಿರು ವಿರಾಮ. ವಿರಾಮದ ಬಳಿಕ ಮತ್ತಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋಣ. ವಿರಾಮದ ಬಳಿಕ ನಿಮ್ಮೆಲ್ಲರಿಗೂ ಧನ್ವಂತರಿ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಆರೋಗ್ಯದ ಒಂದು ವಿಶ್ಲೇಷಣೆ ಏನು, ಆರೋಗ್ಯವಂತರಾಗಿರೋದು ಎಷ್ಟು ಮುಖ್ಯ, ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ವಿ. ಸ್ವಾಸ್ಥ್ಯವು ಎಲ್ಲ ಐಶ್ವರ್ಯಗಳಿಗಿಂತಲೂ ಪ್ರಧಾನವಾದಂಥದ್ದು. ಇದರಲ್ಲಿ ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಸ್ಥಿತಿಗತಿಗಳನ್ನು ಉತ್ತಮ ರೀತಿಯಲ್ಲಿ ನಾವು ತಲುಪಬಹುದು. ಅದಕ್ಕೆ ಗಮನ ಹಾಗೂ ಗತಿ ನಿರಂತರವಾಗಿ ಸ್ವಾಸ್ಥ್ಯದೆಡೆಗೆ ನಮ್ಮದು ಸದಾಕಾಲ ಇರಬೇಕು. ಸ್ವಾಸ್ಥ್ಯ ಒಮ್ಮೆ ಕೆಟ್ಟರೆ ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯವೇ ಹೊರತು ಸಂಪೂರ್ಣವಾಗಿ ಮತ್ತೆ ಹಿಂಪಡೀಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಆರೋಗ್ಯವನ್ನು ಒಂದು ಆಪ್ಯುಲೆನ್ಸ್ ಅಂತ ಹೇಳ್ತೀವಿ. ಇದು ನಿಜವಾಗ್ಲೂ ಒಂದು ಯೋಗ ಹಾಗೂ ಸುಯೋಗವೇ ಹೌದು. ಆರೋಗ್ಯ ಭಾಗ್ಯದ ಕುರಿತಾಗಿ ಹಾಗೂ ಧನ್ವಂತರಿ ಆರಾಧನೆಯ ವಿಶೇಷತೆ ಕುರಿತಾಗಿ ಮತ್ತಷ್ಟು ಮಾಹಿತಿ ಹಾಗೂ ವಿಶ್ಲೇಷಣೆಯನ್ನು ಈಗ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪೀರಾವ್ ಅವರಿಂದ ಕೇಳಿ ತಿಳಿಯೋಣ. ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರೆ ಯಾವ ವಿಧಾನವಾಗಿ ನಾವು ಸ್ವಾಸ್ಥ್ಯವನ್ನು ವಿಶ್ಲೇಷಣೆ ಮಾಡಬಹುದು. ಆದರೆ ಆರೋಗ್ಯ ಒಂದು ಮನೆ ಅಂದ ಮೇಲೆ, ಒಂದು ಕುಟುಂಬ ಪರಿವಾರ ಅಂದ ಮೇಲೆ ಎಲ್ಲ ವಯೋಮಾನದವರು ಇರ್ತಾರೆ. ಆಬಾಲ ವೃದ್ಧರು ಇರ್ತಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ಓದುವಂಥವ್ರು ಇರಬಹುದು, ಕೆಲಸಕ್ಕೆ ಹೊರಗೆ ಹೋಗಿ ಬರುವಂಥವ್ರು ಇರ್ಬೋದು, ಗೃಹಿಣಿಯರಿರಬಹುದು, ಮನೆಯಲ್ಲಿ ವಯಸ್ಸಾದಂಥ ಹಿರಿಯರಿರಬಹುದು. ಒಂದು ಕುಟುಂಬದಲ್ಲಿ ಎಲ್ಲ ವಯೋಮಾನದವರು ಇರೋದರಿಂದ ಪ್ರತಿಯೊಬ್ಬರಿಗೂ ಈ ಆರೋಗ್ಯ ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ? ಧನ್ವಂತರಿಯ ಈ ಒಂದು ಆಯುರ್ವೇದದ ಸಿರಿ ನಮ್ಮೆಲ್ಲರನ್ನು ಹೇಗೆ ಕಾಪಾಡುತ್ತೆ? ಇವಾಗ ಆಯುರ್ವೇದದಲ್ಲೂ ಕೂಡ ನಾವು ಆಯುರ್ವೇದದಲ್ಲಿ ಕೆಲವು ಬ್ರ್ಯಾಂಚಸ್ ಅಂತ ನಾವು ಹೇಳ್ತೀವಿ. ಸೊ ಇದರಲ್ಲಿ ಆಯುರ್ವೇದದಲ್ಲಿ ಅಷ್ಟ ದರ್ ಆರ್ 8 ಬ್ರ್ಯಾಂಚಸ್ ಎಂಟಿದೆ. ಕಾಯ, ಬಾಲ, ಗೃಹ, ಊರ್ಧ್ವಾಂಗ, ಶಲ್ಯ, ದಂಷ್ಟ್ರ, ಜರ, ವೃಷೈಹಿ ಅಂತ. ಸೊ ಅಂದರೆ ದೀಸ್ ಆರ್ ದ ಬ್ರ್ಯಾಂಚಸ್ ಆಫ್ ಆಯುರ್ವೇದ. ಸೊ ಇವಾಗ ಕಾಯ ಚಿಕಿತ್ಸೆ ಅಂತ ಹೇಳಿದ್ರೆ ನಾವು ಇಂಟರ್ನಲ್ ಮೆಡಿಸಿನ್ಗೆ ಸಂಬಂಧಪಟ್ಟಿರೋದು. ಸೊ ಇಂಟರ್ನಲ್ ಮೆಡಿಸಿನ್ ಅಂದರೆ ಚಿಕ್ಕ ಪುಟ್ಟ ಕಾಯಿಲೆಗಳು ಬಂದಾಗ ಅಥವಾ ಏನಾದರೂ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಇದ್ದಾಗ, ಸ್ಕಿನ್ ಇಶ್ಯೂಸ್ ಇದ್ದಾಗ ಇದಕ್ಕೆ ಸಂಬಂಧಪಟ್ಟಿರೋದು ಒಂದು ಬ್ರ್ಯಾಂಚ್. ಎರಡನೇದು ಬಾಲಚಿಕಿತ್ಸೆ ಅಂದರೆ ಪೀಡಿಯಾಟ್ರಿಕ್ ಸೆಕ್ಷನ್, ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ತೊಂದರೆಗಳಾಗಿರ್ಬೋದು, ಕಾಯಿಲೆಗಳಾಗಿರ್ಬೋದು. ಸೊ ಇದನ್ನು ಕೂಡ ಆ ಒಂದು ಶತಮಾನದಲ್ಲೇ ಇದ್ರದ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ. ಯಾವುದೇ ಒಂದು ಪೀಡಿಯಾಟ್ರಿಕ್ ಬುಕ್ ಬರೋಕ್ಕಿಂತ ಮುಂಚೆ ಆವಾಗಲೇ ಒಂದು ಆಚಾರ್ಯ ಜೀವಕ ಅವರು ಬರೆದಿಕ್ಕಂಥ ಪುಸ್ತಕದಿಂದ ಒಂದು ಮಕ್ಕಳಲ್ಲಿ, ಇವಾಗ ಹುಟ್ಟಿರೋ ಮಕ್ಕಳಿಂದ ಹಿಡಿದು ಅವ್ರನ್ನಲ್ಲಿ ಬರ್ತಕ್ಕಂಥ ಎಲ್ಲ ಸಂಸ್ಕಾರಗಳಲ್ಲಿ ಏನೇನು ಮಾಡಬೇಕು ಇದ್ರ ಬಗ್ಗೆ ತಿಳುವಳಿಕೆ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ. ಅದ್ರದ್ದಾದಮೇಲೆ ಬರ್ತಕ್ಕಂಥದ್ದು ಗ್ರಹ ಊರ್ಧ್ವಾಂಗ, ಅಂದರೆ ಗ್ರಹದಲ್ಲಿ ಇರ್ತಕ್ಕಂಥದ್ದು ಇನ್ಫೆಕ್ಷನ್ಸು. ಇವಾಗ ಒಂದು ಸಮಾಜದಲ್ಲಿ ಇದ್ದೀವಿ ಅಂತ ಅಂದಾಗ ನಮ್ಮಲ್ಲಿ ವಿ ಗೆಟ್ ಕಂಟೇಜಿಯಸ್ ಡಿಸೀಸಸ್ ಬರ್ಬೋದು, ಅಥವಾ ಆ ಒಂದು ಸಮಯದಲ್ಲಿ ಕೆಲವು ಡಿಸೀಸಸ್ ಸ್ಪ್ರೆಡ್ ಆಗೋದಾಗ್ಬೋದು. ಸೊ ಕಮ್ಯುನಿಕೇಬಲ್ ಇವೆಲ್ಲ ಕೂಡ ಬರುತ್ತೆ. ಸೊ ಇದರಿಂದ ನಾವು ಹೇಗೆ ಪಾರಾಗೋದು ಅದ್ರದ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ. ಊರ್ಧ್ವಾಂಗ ENT ಇಶ್ಯೂಸ್ ಅಂದರೆ ಕಿವಿ, ಹಾಗೆ ಮೂಗು, ಮತ್ತು ಕಣ್ಣು, ಹಾಗೆ ಗಂಟಲು. ಸೊ ಇವೆಲ್ಲ ಕೂಡ ಇದರದ್ದು ಒಂದು ಸ್ಪೆಷಲೈಸೇಷನ್ನಲ್ಲಿ ಇದ್ರದ ಬಗ್ಗೆ ಮಾಹಿತಿ ಕೂಡ ಇದೆ. ಅದರದ್ದಾದಮೇಲೆ ಸರ್ಜರಿ ಸೈಡ್ ನಾವು ಆವಾಗಲೇ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಸರ್ಜರಿಲಿ ಬಹಳಷ್ಟಿದೆ. ಕೆಲವು ಕಾಯಿಲೆಗಳು ಯಾವುದು ನಾವು ಔಷಧಿ ಮೂಲಕ ಅದನ್ನು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೋ ಅದನ್ನು ಶಲ್ಯ ಚಿಕಿತ್ಸೆಯಿಂದ ಕೆಲವು ಕಮ್ಮಿ ಮಾಡ್ತಕ್ಕಂಥದ್ದಿರುತ್ತೆ. ಆ ಕಾಯಿಲೆಗಳಿಗೆ ಶಲ್ಯ ಚಿಕಿತ್ಸೆದ ಎಕ್ಸ್ಪ್ಲನೇಷನ್ಸ್ಗಳು ಕೂಡ ಇದೆ. ಆಮೇಲೆ ವಯಸ್ಸಾಗಿರೋರಿಗೆ ಅಂದರೆ ವಯಸ್ಸಾಗ್ತಾ ಆಗ್ತಾ ಬರ್ತಕ್ಕಂಥದ್ದು ಕೆಲವು ಕಾಯಿಲೆಗಳಿದೆ. ಸೊ ಅದನ್ನು ಹೇಗೆ ನಾವು ಕಮ್ಮಿ ಮಾಡ್ಕೋಬೋದು ಅಥವಾ ಅದನ್ನು ಹೇಗೆ ನಿಯಂತ್ರಿಸ್ಬೋದು, ಸೊ ಇದ್ರದ ಬಗ್ಗೆ ಮಾಹಿತಿ ಕೂಡ ಈ ಒಂದು ಜರದ್ರಲ್ಲಿದೆ. ಹಾಗೆ ವೃಷೈಹಿ ಅಂದರೆ
ಈ ಇನ್ಫರ್ಟಿಲಿಟಿಯಿಂದ ನರಳ್ತಿರೋ ಒಂದು ತೊಂದರೆ ಆಗಿರ್ಬೋದು, ಅಥವಾ ಹೆಂಗಸರಿಗೆ ಸಂಬಂಧಪಟ್ಟಿರೋದು, ಅಥವಾ ಗಂಡಸರಲ್ಲಿ ಇರತಕ್ಕಂಥ ಒಂದು ಸಮಸ್ಯೆಗಳಿಗೆ ಇದು ವಾಜೀಕರಣ ಎಂಬ ಒಂದು ಚಿಕಿತ್ಸೆಯದ ಮೂಲಕ ಆಯುರ್ವೇದದಲ್ಲಿ ಅಷ್ಟ ಬ್ರಾಂಚಸ್ದು ಎಕ್ಸ್ಪ್ಲನೇಷನ್ ಇದೆ. ಅದ್ರ ಜೊತೆಗೆ ಆಯುರ್ವೇದದಲ್ಲಿ ನಾನು ಅವಾಗಲೇ ಹೇಳಿದ ಥರ ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಒಂದು ರೆಗ್ಯುಲರಾಗಿ ಒಂದು ಮನೆಯಲ್ಲಿ ಎಲ್ಲರೂ ಫಾಲೋ ಮಾಡ್ತಕ್ಕಂಥದ್ದು. ಸೊ ದಿನಚರಿ ಆಗಲಿ, ಋತುಚರಿ ಆಗಲಿ, ತಗೊಳ್ಳುವಂಥ ಆಹಾರ ಆಗಲಿ, ಸೊ ಇದ್ರ ಬಗ್ಗೆ ಎಲ್ಲ ಕೂಡ ಆಯುರ್ವೇದದಲ್ಲಿದೆ. ನೀವು ಹೇಳ್ತಿದ್ರಿ ಇವಾಗ ಮನೆಯಲ್ಲಿ ಎಲ್ಲರೂ ಇರ್ತಾರೆ, ಸೊ ಎಲ್ಲರೂ ಅವರ ಒಂದು ಆರೋಗ್ಯನ ಕಾಪಾಡುವಂಥ ಒಂದು ಕ್ರಿಯೆ ಆಗಿರ್ಬೋದು, ಏನೇನು ಮಾಡ್ಬೋದು ಅಂತ. ಸೊ ಆಯುರ್ವೇದದಲ್ಲಿ ನಾನು ದಿನಚರ್ಯೆ ಅಂತ ಹೇಳಿದೆ. ಸೊ ದಿನಚರ್ಯೆ ಅಂದರೆ ಬ್ರಹ್ಮ ಮುಹೂರ್ತ. ಬ್ರಹ್ಮ ಮುಹೂರ್ತ ಅಂದರೆ ಬೆಳಗಿನ ಜಾವದಲ್ಲಿ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಎದ್ದೇಳೋದು. ಸೊ ಈ ಒಂದು ಮುಹೂರ್ತದಲ್ಲಿ ನಾವು ಯಾವಾಗ ಎದ್ದೇಳ್ತೀವೋ, ನಮ್ಮ ಒಂದು ಬುದ್ಧಿಶಕ್ತಿ, ಧೀ ಧೃತಿ ಸ್ಮೃತಿ ಅಂತ ನಾವು ಏನು ಹೇಳ್ತೀವೋ ಅದರದ್ದು ಒಂದು ಇಂಪಾರ್ಟೆನ್ಸ್, ಒಂದು ಹಿಡಿತ ಇನ್ನೂ ಹೆಚ್ಚಾಗಿರುತ್ತೆ. ಆ ಒಂದು ಕಾರಣದಿಂದನೇ ಹಿಂದಿನ ಕಾಲದಲ್ಲಿ ಮಕ್ಕಳು ಇರೋ ಮನೆಯಲ್ಲಿ ಬೆಳಗಿನ ಜಾವ ಎದ್ದುಬಿಟ್ಟು ನೀವು ಓದಬೇಕು ಅನ್ನೋ ಒಂದು ಕಾರಣದಿಂದ ಅದ ಹೇಳ್ತಿದ್ರು. ಬಟ್ ಈ ಬ್ರಹ್ಮ ಮುಹೂರ್ತ ಅನ್ನೋದು ಇಟ್ ಈಸ್ ಸಪೋಸ್ ಟು ಬಿ ವೆರಿ ತುಂಬಾ ಒಂಥರ ಅರ್ಲಿ ರೈಸಿಂಗ್ ಮೆಥಡ್ ಇದು. ಸೊ ಇದರಿಂದ ಒಂದು ನಮಗೇನು ಜ್ಞಾಪಕ ಶಕ್ತಿ ನಾವು ಹೆಚ್ಚು ಮಾಡ್ಕೋಬೇಕು ಈ ಟೈಮಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಈ ಸಮಯದಲ್ಲಿ ನಾವು ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್ದು ಏನು ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ಇದೆಯೋ ಈ ಟೈಮಲ್ಲಿ ಮಾಡೋದು ಅದರದ್ದು ಫಲ ಕೂಡ ಹೆಚ್ಚಾಗಿರುತ್ತೆ ಅಂತ ಸಂಶೋಧನೆಗಳು ಕೂಡ ಹೇಳುತ್ತೆ. ಸೊ ಆ ಒಂದು ಕಾರಣದಿಂದ ಬ್ರಹ್ಮ ಮುಹೂರ್ತದಲ್ಲಿ ಎಲ್ಲರೂ ಹೇಳಬೇಕು ಅನ್ನೋದು ಬಂದಿದೆ. ಇವಾಗ ಮಕ್ಕಳಿಗೆ ಅಥವಾ ವೃದ್ಧರಿಗೆ ಇದು ಇಟ್ ಇಸ್ ನಾಟ್ ಲೈಕ್ ದೇ ಕೆ ನಾಟ್ ಫಾಲ್ ಇಟ್, ಯಾಕಂದರೆ ಅವರಿಗೆ ಅವ್ರದ್ದೇ ಒಂದು ಝೋನ್ ಟೈಮ್ ಇರುತ್ತೆ. ಸೊ ಅದ್ರ ಪ್ರಕಾರವಾಗಿ ಅವ್ರ ಕೆಲಸಗಳು ಮಾಡ್ಕೊಳ್ಳೋದಿರುತ್ತೆ. ಅದರ ನಂತರ ಬರ್ತಕ್ಕಂಥದ್ದು ದಿನಚರ್ಯೆಗಳಲ್ಲಿ ಬ್ರೀಫಾಗಿ ಕೆಲವು ಹೇಳಬೇಕು ಅಂದರೆ ಒಂದು ಮಲಮೂತ್ರದ ಒಂದು ವಿಸರ್ಜನೆ ಆಗಿರ್ಬೋದು. ಅದರ ನಂತರ ಹಲ್ಲನ್ನು ಉಜ್ಜೋದು, ದಂತಧಾವನ. ಸೊ ಇವಾಗ ನಮ್ಮಲ್ಲಿ ಹಲವಾರು ಬೇರುಗಳಿವೆ, ನಾವು ಇದನ್ನು ಉಪಯೋಗಿಸೋದು. ಬಟ್ ಇವಾಗ ಎಲ್ಲರೂ ಅದನ್ನು ಮಾಡ್ಕೊಳ್ಳೋಕೆ ಕಷ್ಟ ಆಗ್ಬೋದು, ಆದರೂ ದಂತಮಂಜನವಾಗಿ ನಾವು ಕೆಲವು ಹರ್ಬ್ಸನ್ನು ಯೂಸ್ ಮಾಡ್ಬೋದು. ಇವಾಗ ನಿಮಗೆ ಸಾಧಾರಣವಾಗಿ ನಿಮಗೆ ಮನೆಯಲ್ಲೇ ಸಿಗ್ತಕ್ಕಂಥದ್ದು ಯಾವುದಾದ್ರು ಇವಾಗ ಕದಿರದ್ದಾಗಿರ್ಬೋದು ಅಥವಾ ಬೇವಿಂದಾಗಿರ್ಬೋದು, ಬೇವಿಂದು ಬ್ರಷ್ಗಳ ಥರ ಮಾಡ್ಕೊಂಡು ಉಪಯೋಗಿಸೋದಾಗಿರ್ಬೋದು ಅಥವಾ ಪುಡಿಗಳು ಕೂಡ, ಇದು ಹಲ್ಲನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನು ಉಪಯೋಗಿಸ್ಬೋದು. ಹಾಗೆ ಆಯಿಲ್ ಪುಲ್ಲಿಂಗ್, ಆಯಿಲ್ ಪುಲ್ಲಿಂಗ್ ಅನ್ನೋದು ಕವಳ ಗ್ರಹ ಅಥವಾ ಗಂಡುಷ ಅನ್ನೋದು. ಸೊ ಇದು ಹಲ್ಲಿನ ಒಂದು ತೊಂದರೆಗಳಿಗೆ, ಹಲ್ಲನ್ನು ಇವಾಗ ಅದರದ್ದು ದೃಢತೆಯನ್ನು ಹೆಚ್ಚು ಮಾಡ್ಕೋಬೇಕು, ಒಸಡನ್ನು ಚೆನ್ನಾಗಿಟ್ಕೊಳ್ಬೇಕು, ಯಾಕಂದರೆ ವಯಸ್ಸಾಗ್ತಾ ಇದು ಎಲ್ಲ ಸವಿಯತ್ತೆ, ಹಾಗೆ ಅದರದ್ದು ತೊಂದರೆಗಳು ಕಾಣಿಸ್ಕೊಳತ್ತೆ. ಸೊ ಮಕ್ಕಳಲ್ಲೂ ಕೂಡ ಈ ಒಂದು ಹಲ್ಲುಗಳು ಚೆನ್ನಾಗಿ ಬರಬೇಕು ಅಂದಾಗ ಈ ಆಯಿಲ್ ಪುಲ್ಲಿಂಗ್ ಮೆಥಡ್ಸು ತುಂಬಾ ಹೆಲ್ಪ್ಫುಲ್ಲು. ಅದಲ್ಲದೆ ಇದು ಮುಖದಲ್ಲಿ ಇರ್ತಕ್ಕಂಥ ನಮ್ಮ ಆರ್ಗನ್ಸ್, ಎಲ್ಲ ಸೆನ್ಸ್ ಆರ್ಗನ್ಸು ನಮ್ಮ ಶಿರಸ್ ಅಥವಾ ತಲೆಯಲ್ಲಿದೆ. ಸೊ ಇದರದ್ದು ಕಾಪಾಡೋದು ತುಂಬಾ ಇಂಪಾರ್ಟೆಂಟು. ಇದನ್ನು ಕಾಪಾಡೋಕ್ಕೆ ಈ ಆಯಿಲ್ ಪುಲ್ಲಿಂಗ್ ಮೆಥಡ್ ತುಂಬ ಒಳ್ಳೆಯದು. ದೈಹಿಕವಾದಂಥ ಆರೋಗ್ಯವನ್ನು, ಮಾನಸಿಕವಾದಂತಹ ದೃಢತೆಯನ್ನು ಕೊಡುವ ಸಲುವಾಗಿ ಮಹಾಕ್ಷೇತ್ರ ಶ್ರೀ ಗೋಕರ್ಣದಲ್ಲಿ ವನದುರ್ಗಾ ದೇವತೆಯ ಸನ್ನಿಧಿಯಲ್ಲಿ ಇದೇ ಬರುವ ಡಿಸೆಂಬರ್ 16 ಶನಿವಾರ ವಿಶೇಷವಾಗಿರತಕ್ಕಂತಹ ಧನ್ವಂತರಿ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಆರೋಗ್ಯ ಮತ್ತು ಸ್ವಾಸ್ಥ್ಯ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀ ಧನ್ವಂತರಿ ಆರೋಗ್ಯದ ಅಧಿದೇವತೆ. ಮನಸ್ಸು ಶಾಂತವಾಗಿರಬೇಕು, ಆತ್ಮವು ಶಾಂತವಾಗಿರಬೇಕು, ಇಂದ್ರಿಯಗಳು ಎಲ್ಲ ಪ್ರಸನ್ನವಾಗಿರಬೇಕು. ಇಂತಹ ಸ್ಥಿತಿಯಲ್ಲಿ ನಾವು ಇರಬೇಕು ಅಂತಾದರೆ ದೇವರನ್ನು ಮೊರೆ ಹೋಗಲೇಬೇಕು. ಯಾರೆಲ್ಲ ಭಾಗವಹಿಸ್ತೀರಿ ಅವರಿಗೆ ಆರೋಗ್ಯ ಸಿಗುತ್ತೆ, ಎಲ್ಲರಿಗೂ ಸಹ ಆರೋಗ್ಯ ಸಿಗಲಿ. ತಾವೆಲ್ಲರೂ ಉತ್ಸುಕರಾಗಿ ಭಾಗವಹಿಸಿ ಆ ಧನ್ವಂತರಿ ದೇವತೆಯ ಅನುಗ್ರಹಕ್ಕೂ ವನದುರ್ಗಾ ದೇವತೆಯ ಕೃಪೆಗೂ ಪಾತ್ರರಾಗಿ ತಮ್ಮ ಅಭೀಷ್ಟಗಳನ್ನೆಲ್ಲ ಈಡೇರಿಸಿಕೊಳ್ಳಬೇಕು ಅಂಥೇಳಿ ತಾ ಸದ್ಭಕ್ತರಲ್ಲಿ ನಮ್ಮ ವತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ವಿಶೇಷವಾದಂತಹ ವನಸ್ಪತಿಗಳಿಂದ ಕೂಡಿರತಕ್ಕಂತಹ, ಗಿಡ ಮೂಲಿಕೆಗಳಿಂದ ಕೂಡಿರತಕ್ಕಂತಹ
ವಿಶೇಷವಾದಂತಹ ಪ್ರಸಾದವನ್ನು ನಾವು ಈ ಮೂಲಕವಾಗಿ ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪಾಲ್ಗೊಳ್ಳಲು ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ನಂತರ ನೋಂದಣಿಯನ್ನು ಮಾಡಿಕೊಳ್ಳಿ. ಹೆಸರನ್ನು ನೋಂದಾಯಿಸುವಂತಹ ಇಚ್ಛೆಯನ್ನು ಹೊಂದಿದವರು ನಿಮ್ಮ ಹೆಸರು, ಸ್ವವಿಳಾಸ ಹಾಗೂ ಇತರೆ ವಿವರಗಳನ್ನು ನೀವು ನೀಡಬೇಕು. ಯಾರೆಲ್ಲ ಹೆಸರನ್ನು ನೋಂದಾಯಿಸಿಕೊಳ್ತಾರೋ ಅವರ ಮನೆಗಳಿಗೆ ವಿಶೇಷವಾದಂತಹ ಆಯುರ್ವೇದಿಯ ವೆಲ್ನೆಸ್ ಕಿಟ್ಟನ್ನು ನಾವು ಮಹಾಪ್ರಸಾದದ ರೂಪದಲ್ಲಿ ನೀಡುತ್ತಿದ್ದೀವಿ. ಈ ಆಯುರ್ವೇದ ವೆಲ್ನೆಸ್ ಕಿಟ್ಟನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ಸಕಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ವೀಕ್ಷಕರೇ, ಧನ್ವಂತರಿ ಆರಾಧನೆ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮ. ವಿರಾಮದ ಬಳಿಕ ಮತ್ತಷ್ಟು ಮಾಹಿತಿ. ವಿರಾಮದ ನಂತರ ಧನ್ವಂತರಿ ಆರಾಧನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ನಾವು ಅನೇಕ ಕಡೆ ಕೇಳ್ಪಟ್ಟಿರ್ತೀವಿ, ಜ್ಯೋತಿಷ್ಯದ ಒಂದು ಆಯಾಮಕ್ಕೆ ಹೋದರೆ ನಾವು 6ನೇ ಮನೆ ಆರೋಗ್ಯದ ಸ್ಥಾನವನ್ನು ಹೇಳುತ್ತೆ, ದೇಹದ ಒಂದು ಬಲ ತನುಬಲ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ ಅಂತ. ಈ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳಿಸಬಹುದಾ? ಇವಾಗ ಆಯುರ್ವೇದದಲ್ಲಿ ನಮ್ಮ ಒಂದು ಚಿಕಿತ್ಸೆ ರೀತಿಗಳಿದೆ, ಹಲವಾರು ರೀತಿಗಳಿರುತ್ತೆ. ಸೊ ಅದರಲ್ಲಿ 3 ರೀತಿಯಲ್ಲಿ ಇರ್ತಕ್ಕಂಥದ್ದು, ಒಂದು ದೈವ ವ್ಯಾಪಶ್ರಯ ಚಿಕಿತ್ಸೆ, ಇನ್ನೊಂದು ಯುಕ್ತಿ ವ್ಯಾಪಶ್ರಯ ಚಿಕಿತ್ಸೆ, ಮತ್ತು ಮತ್ತೊಂದು ಸತ್ವಾವಜಯ. ಇವಾಗ ದೈವ ವ್ಯಾಪಶ್ರಯ ಚಿಕಿತ್ಸೆ, ದೈವ ವ್ಯಾಪಶ್ರಯ ಅಂದರೆ ಒಂದು ಸ್ಪಿರಿಚುವಲ್ ಫೋರ್ಸನ್ನು ಅಥವಾ ಒಂದು ಇರ್ತಕ್ಕಂಥ ಒಂದು ದೇವರ ಒಂದು ಕೃಪೆಯಿಂದ ಆರೋಗ್ಯವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು. ಇದರಲ್ಲಿ ಹಲವಾರು ಮೆಥಡ್ಸ್ ಇದೆ. ಅವ್ರಿಗೆ ಅನುಕೂಲವಾಗಿರೋದು, ಅವ್ರಿಗೆ ಸೂಕ್ತವಾಗಿರೋದನ್ನು ಅವರು ಅದನ್ನು ಉಪಯೋಗಿಸ್ಬೋದು. ಕೆಲವರಿಗೆ ದೇವಸ್ಥಾನಗಳಲ್ಲಿ ಹೋಗಿ ಮಾಡ್ಕೊಳ್ಳೋದಿರುತ್ತೆ, ಕೆಲವರಿಗೆ ಯಜ್ಞ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಲವರಿಗೆ ಮಣಿಧಾರಣೆ ಮಾಡ್ಕೊಳ್ಳೋದಾಗ್ಬೋದು, ಅಥವಾ ಪೂಜೆ ಪುರಸ್ಕಾರ ಜಪ ತಪ ಮಾಡೋದು, ಮಂತ್ರಗಳನ್ನು ಮಾಡೋದು. ಈ ಮಂತ್ರಗಳದ ಬಗ್ಗೆ ಕೂಡ ಆಯುರ್ವೇದದಲ್ಲಿ ಸಾಕಷ್ಟು ಮಟ್ಟದ ವಿಚಾರಗಳಿದೆ. ಸೊ ಈ ಮಂತ್ರಗಳ ಬಲನೇ ಅದರದ್ದು ಅದು ಅದಕ್ಕೆ ಇನ್ಫಾರ್ಮೇಶನ್ ಆಗಿರಲಿ ಅಥವಾ ಅದಕ್ಕೆ ಇರ್ತಕ್ಕಂಥದ್ದು ಪವರು ಇಸ್ ತುಂಬ ಮಿರಾಕ್ಯುಲಸ್ ಅಂತ ಹೇಳ್ಬೋದು. ಸೊ ಇದನ್ನು ಒಂದು ಸಿದ್ಧಿ ಪಡೆದಿರೋರಿಗೆ ಇದ್ರದ್ದು ಒಂದು ಬೆಲೆ ಗೊತ್ತಿರುತ್ತೆ. ಸೊ ಈ ಮಂತ್ರ ಸಿದ್ಧಿ ಕೂಡ ಅದೇ ರೀತಿಯಾಗಿ ಬರ್ತಕ್ಕಂಥದ್ದು. ಸೊ ಇವು ಕೂಡ ದೈವ ವ್ಯಾಪಶ್ರಯ ಚಿಕಿತ್ಸೆದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕರೋದು ಈ ಯುಕ್ತಿ ವ್ಯಾಪಶ್ರಯ ಚಿಕಿತ್ಸೆ, ಅಂದರೆ ಒಂದು ಅದಕ್ಕೆ ಒಂದು ಹಿನ್ನೆಲೆಯಾಗಿ ಕಾಯಿಲೆಯ ಒಂದು ಯಾವ ಕಾರಣದಿಂದ ಬಂದಿದೆ, ಇದ್ರದ್ದು ಕಾಸ್ ಏನು, ಇದ್ರದ್ದು ಕಾಣಿಸ್ಕೊಳ್ತಾ ಇರೋ ಲಕ್ಷಣಗಳೇನು, ಪ್ರಿಮಾನಿಟರಿ ಸಿಂಪ್ಟಮ್ಸ್ ಅದು ಪೂರ್ವ ರೂಪವಾಗಿ ಏನು ಕಾಣಿಸ್ಕೊಳ್ತಾ ಇದೆ, ಸೊ ಅದರ ಪ್ರಕಾರವಾಗಿ ವೈದ್ಯರು ಯಾವ ರೀತಿ ಅದಕ್ಕೆ ಚಿಕಿತ್ಸೆಗಳು ಕೊಡ್ತಾರೆ, ಈ ಚಿಕಿತ್ಸೆಗಳು ಯಾವ ರೀತಿ ಇದಿರುತ್ತೆ. ಇವಾಗ ಬರೇ ಔಷಧಿ ಅಥವಾ ಪ್ರಕೃತಿ, ನಾವು ಆಯುರ್ವೇದದಲ್ಲಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥದ್ದು ಪಂಚಮಹಾಭೂತದಿಂದ ಕೂಡಿರಕ್ಕಂಥದ್ದು ಎಲ್ಲ ಥರದ್ದು ವಸ್ತುವನ್ನು ಉಪಯೋಗಿಸಿ ಕಾಯಿಲೆಯನ್ನು ಕಡಿಮೆ ಮಾಡ್ತಕ್ಕಂಥ ಅಥವಾ ಸುಧಾರಿಸೋದು. ಸೊ ಇವಾಗ ಪ್ರಕೃತಿ ಮಾತೆಯಲ್ಲಿ ಸಿಗೋದು ಇವಾಗ ಹರ್ಬ್ಸ್ ಆಗಿರ್ಬೋದು ಅಥವಾ ದ್ರವ್ಯಗಳಾಗಿರ್ಬೋದು, ಖನಿಜ ಪದಾರ್ಥಗಳಾಗಿರ್ಬೋದು, ಮಿನರಲ್ಸು, ನಾವು ಹುಲ್ಲಿಂದ ಹಿಡಿದು ಚಿನ್ನವರೆಗೂ ಎಲ್ಲ ಉಪಯೋಗಿಸ್ತೀವಿ ಆಯುರ್ವೇದದಲ್ಲಿ. ಸೊ ಅದೇ ರೀತಿ ಇವಾಗ ಪಶುಗಳಿಂದ ಸಿಗ್ತಕ್ಕಂಥದ್ದು ಇವಾಗ ಜೇನುತುಪ್ಪ ಆಗಿರ್ಬೋದು, ಹಾಲಾಗಿರ್ಬೋದು, ಸೊ ಹಾಲಿನ ಮಾಡ್ತಕ್ಕಂಥ ಮೊಸರಾಗಿರ್ಬೋದು, ಇವು ಕೂಡ ಇದಕ್ಕೂ ಆರೋಗ್ಯದ ಒಂದು ಕೆಲವು ಅಂಶಗಳೇ. ಇದು ಬಹಳ ಸೂಕ್ತ. ಕ್ಷೀರ ಅಂದರೆ ಅಮೃತ ಅಂತ ಹೇಳ್ತೀವಿ. ಸೊ ಇವೆಲ್ಲ ಕೂಡ ಆಯುರ್ವೇದದಲ್ಲಿ ಸಾಕಷ್ಟು ಮತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜ್ಯೋತಿಷ್ಯ ಮಟ್ಟಿಗೂ ಹೌದು, ನಮ್ಮಲ್ಲಿ ಕೆಲವು ಮಣಿಧಾರಣೆಗಳು ಅಂತ ನಾನು ಹೇಳ್ತಿದ್ದೆ ನಿಮಗೆ. ಸೊ ಆ ಒಂದು ಗ್ರಹಗಳಿಗೆ ಯಾವ್ಯಾವ ಮಣಿನ ಉಪಯೋಗಿಸ್ಬೋದು, ಆ ಮಣಿಗಳ ಭಸ್ಮ ಆಗಿರ್ಬೋದು ಅಥವಾ ಔಷಧಿ ಆಗಿರ್ಬೋದು, ಅದನ್ನು ಉಪಯೋಗಿಸೋದ್ರಿಂದ ಇದು ಕಡಿಮೆ ಆಗುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಬರೇ ಮಣಿಯಲ್ಲ, ನಾವು ತಗೊಳ್ಳೋ ಆಹಾರ ಕೂಡ ಹೌದು, ಅಥವಾ ಹರ್ಬ್ಸ್ ಕೂಡ, ಅದರಲ್ಲೂ ಕೂಡ ಒಂದು ಗ್ರಹದ ಒಂದು ಬಲನ ಹೆಚ್ಚು ಮಾಡಬೇಕು, ಅದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ಅದಕ್ಕೆ ಅವರು ಜ್ಯೋತಿಷ್ಯರವರು ಇದ್ದರೆ ಅವರು ಅದ್ರ ಪೂರ್ತಿ ಮಾಹಿತಿನ ಕೊಡಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಅಂದರೆ ಸಂಪೂರ್ಣವಾಗಿ ಎಲ್ಲ ಒಂದು ವೇದದ ಅಂಶವನ್ನು, ಹೀಗಾಗಿ ಇದನ್ನು ಜ್ಞಾನದ ಬೆಳಕು ಅಂತ ಹೇಳ್ತಾರೆ, ಪಂಚಮ ವೇದ ಅಂತಲೇ ಹೇಳ್ತಾರೆ. ಆಯುರ್ವೇದ ಒಂದು ಸಿರಿ ಹೌದು, ನಿಜವಾಗ್ಲೂ ಒಂದು ದೈವ ಸಾಕ್ಷಾತ್ಕಾರದ ಒಂದು ಜ್ಞಾನ ಭಂಡಾರವೇ ಹೌದು. ಧನ್ವಂತರಿ, ಇದಕ್ಕಾಗಿ ಭೂಲೋಕದಲ್ಲಿ ನಮಗಾಗಿ ಎಲ್ಲ ಮಾಹಿತಿಯನ್ನು ಹಂತ ಹಂತವಾಗಿ ಪರಂಪರೆಯಿಂದ ಇದನ್ನು ನೀಡ್ತಾ ಬಂದಿದ್ದಾರೆ. ಇರುವಂತಹ ಎಲ್ಲ ದೇವರಲ್ಲೂ ನಾವು ನಾರಾಯಣನ ರೂಪವನ್ನು ನಾವು ನೋಡ್ತೀವಿ. ಪ್ರತಿ ಮನೆಯಲ್ಲಿ ಆರೋಗ್ಯ ಏನು ಹಾಳಾಗ್ದಂಗೆ ನಾವು ಸದಾಕಾಲ ಕಾಪಾಡಿಕೊಳ್ಬಹುದಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಸೊ ಮನೆಯಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಎಮರ್ಜೆನ್ಸಿ ಕಿಟ್, ಫಸ್ಟ್ ಏಡ್ ಕಿಟ್ನ ಇಟ್ಕೊಂಡಿರ್ತೀವಿ. ಏನಾದರೂ ಆದರೆ ಆರೋಗ್ಯವನ್ನು ಅದರಲ್ಲಿ ಎಮರ್ಜೆನ್ಸಿ ಬ್ಯಾಂಡೇಡ್ ಇರುತ್ತೆ ಅಥವಾ ಒಂದು ಡೆಟಾಲ್ ಇರುತ್ತೆ.
ಈ ರೀತಿಯಾಗಿ ವನಸ್ಪತಿಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತಲು ಪ್ರಕೃತಿಯಲ್ಲೇ ಸಿಗುವಂತಹ ಕೆಲವಾರು ಚೂರ್ಣ ಅಥವಾ ಭಸ್ಮ ಅಥವಾ ಏನಾದರೂ ಒಂದು ಸಿರಿಯಿಂದ ನಾವು ಕಾಪಾಡಿಕೊಳ್ಬಹುದಾ? ಪ್ರತಿ ಮನೆಗೂ ಸದಾಕಾಲ ಆರೋಗ್ಯದಿಂದಾನೇ ಇರಬೇಕಾ ಮನೆ ಅಂದರೆ, ಆರೋಗ್ಯ ಲಕ್ಷ್ಮಿಯೇ ಇರಬೇಕಂದ್ರೆ ಏನು ಮಾಡಬೇಕು? ಇವಾಗ ಇದು ತುಂಬ ಚೆನ್ನಾಗಿರೋ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ವಿ. ಧನ್ವಂತರಿ ಒಂದು ಶ್ಲೋಕ ಬರುತ್ತೆ, ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾನ ಒಂದೇ ಪೀಯುಷದಾಯಕಂ. ಸೊ ಧನ್ವಂತರಿ ತುಂಬಾ ಒಂದು ಸೊಗಸಾಗಿರೋ ಒಂದು ದೇವತೆ, ಆರೋಗ್ಯನ ಕಾಪಾಡುವಂಥ ಒಂದು ದೇವತೆ ಅದು. ಸೊ ನಾವು ಏನಾದರೂ ಕಾಯಿಲೆಗಳಾದಾಗ ಧನ್ವಂತರಿಯ ಒಂದು ಸ್ಮರಣೆನ ಮಾಡ್ತೀವಿ. ಅದ್ರ ಜೊತೆಗೆ ಪ್ರಕೃತಿಯಲ್ಲಿ ಸಿಕ್ಕಿರುವಂಥ ಒಂದು ಕೆಲವು ವಸ್ತುಗಳಾಗಿರ್ಬೋದು, ಸೊ ಅವೆಲ್ಲ ಕೂಡ ಧನ್ವಂತರಿಯ ಒಂದು ಕೃಪೆ ಕೂಡ ಆಗುತ್ತೆ. ಸೊ ಆ ನಮ್ಮ ಒಂದು ಅಡುಗೆ ಮನೆಯಲ್ಲೇ ಸಾಕಷ್ಟು ಮಟ್ಟಿಗೆ ನಮಗೆ ಈ ಥರ ಒಂದು ಫಸ್ಟ್ ಏಡ್ ಕಿಟ್ಟನ್ನು ಕಾಣುತ್ತೆ ನಮಗೆ. ಇವಾಗ ಮನೆಯಲ್ಲಿ ಇರ್ತಕ್ಕಂಥದ್ದು ಬೇಸಿಕ್ ಆಗಿರ್ತಕ್ಕಂಥದ್ದು ತುಪ್ಪ, ಹಸುವಿನ ತುಪ್ಪ ಆಗಿರ್ಬೋದು. ಸೊ ಮಕ್ಕಳಲ್ಲಿ ನಾವು ಎಷ್ಟೊಂದು ಸಲ ಮಕ್ಕಳಿಗೇನೋ ಏಟಾಗುತ್ತೆ, ಪರ್ಚ್ಕೊಳ್ತಾರೆ, ಚಿಕ್ಕ ಪುಟ್ಟದ ಗಾಯ ಆಗಿರುತ್ತೆ, ಅಥವಾ ಎಲ್ಲೋ ಮಗುವಿಗೆ ಇವಾಗ ನಾಪಿ ರ್ಯಾಶ್ ಆಗಿದೆ ಅಂತ ಅಂದ್ಕೊಳ್ಳಿ, ನಾವು ಯಾವುದೋ ಒಂದು ಕ್ರೀಮನ್ನ ಹುಡ್ಕೊಳ್ಳೋದಕ್ಕಿಂತ ಮನೆಯಲ್ಲಿ ಸಿಗ್ತಕ್ಕಂಥ ಒಂದು ಈ ಒಂದು ಹಸುವಿನ ತುಪ್ಪನ ಹಚ್ಚಿದ್ರೆ ಅದು ಎಷ್ಟೋ ಮಟ್ಟಿಗೆ ಸುಟ್ಟಿರೋ ಒಂದು ಗಾಯಕ್ಕೂ ಕೂಡ ತುಪ್ಪವನ್ನು ಹಚ್ಚಿದಾಗ ಅದೇ ಒಂದು ಫಸ್ಟ್ ಏಡ್ ಕಿಟ್ ಆಗಿ ಕೆಲಸ ಮಾಡುತ್ತೆ. ಎಷ್ಟೊಂದು ಅದರದಲ್ಲಿ ಇರ್ತಕ್ಕಂಥ ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಆಗಿರ್ಬೋದು, ಅಥವಾ ಒಂದು ವೂಂಡನ್ನ ಹೀಲ್ ಮಾಡ್ತಕ್ಕಂಥ ಗುಣ ಆಗಿರ್ಬೋದು ಅದರಲ್ಲಿ ಇರ್ತಕ್ಕಂಥದ್ದು. ಅದಲ್ಲದೆ ಕೆಲವು ಔಷಧಿಯುಕ್ತ ಎಣ್ಣೆ ಆಗಲೇಬೇಕು ಅಂತ ಏನಿಲ್ಲ, ನಾವು ಮನೇಲಿ ಉಪಯೋಗಿಸೋದು ಎಳ್ಳೆಣ್ಣೆ ಆಗಿರ್ಬೋದು, ಅದಕ್ಕೆ ಒಂದು ಸ್ವಲ್ಪ ನಾವು ಪಚ್ಚಕರ್ಪೂರ ಹಾಕೋದಾಗಿರ್ಬೋದು, ಅಥವಾ ನಿಸರ್ಗದಲ್ಲಿ ನಮ್ಗೆ ಯಾವ್ದು ಸಿಗತ್ತೋ ನಮಗೆ ಗೊತ್ತಿರೋದಷ್ಟು ನಾವು ಆ ಪದಾರ್ಥಗಳನ್ನು ಹಾಕಿ ಎಣ್ಣೆಯನ್ನು ತಯಾರಿಸ್ಕೊಂಡು ನಮ್ಮ ನೋವುಗಳಿಗೆ ಏನಾದರೂ ಕೈ ಕಾಲು ನೋವು ಬಂದಾಗ ಒಂದು ಸ್ವಲ್ಪ ಮಟ್ಟಿಗೆ ಉಪಯೋಗಿಸೋ ಥರದ್ದು ಕೆಲವು ಮಾಡ್ಕೊಳ್ಬೋದು ಮನೆಯಲ್ಲಿ. ಅದಲ್ಲದೆ ಆಹಾರದಲ್ಲೂ ಅಷ್ಟೇ, ಏನೋ ಒಂದು ಚಿಕ್ಕ ಪುಟ್ಟು ಒಂದು ವ್ಯತ್ಯಾಸ ಆಗಿದೆ, ಹೊಟ್ಟೆ ಕೆಟ್ಟಿದೆ, ಅಥವಾ ಮಲಬದ್ಧತೆಯ ಸಮಸ್ಯೆ ಇದೆ, ಅಥವಾ ಅಜೀರ್ಣದ ಸಮಸ್ಯೆ ಇದೆ ಅಂತ ಇದ್ದಾಗ ಒಂದು ಚಿಕ್ಕದು ಒಂದು ಪೌಡರನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೋದು. ಜೀರಿಗೆ, ಅಜ್ವೈನು, ಇದನ್ನು ಎರಡನ್ನು ಕೂಡ ಸಮವಾಗಿ ನಾವು ಅದನ್ನು ಬೆರೆಸ್ಕೊಂಡು ಒಂದು ಡ್ರೈ ರೋಸ್ಟಾಗಿ ಮಾಡಿಕೊಂಡು ಈ ಪುಡಿನ ಇಟ್ಕೊಳ್ಬೋದು. ಇದನ್ನು ನಾವು ನೀರಿಗೆ ಹಾಕ್ಕೊಂಡು ಕಷಾಯನ ಮಾಡಿಕೊಂಡು ಸ್ವಲ್ಪ ತುಪ್ಪ ಬೆರೆಸ್ಕೊಂಡು ತೊಗೊಂಡ್ರೆ ಈ ಥರ ಒಂದು ಸಮಸ್ಯೆನ ಕಡಿಮೆ ಆಗುತ್ತೆ. ಅದಲ್ಲದೆ ಇವಾಗ ಬೇದಿ ಬಂತು ಅಥವಾ ಯಾವಾಗಲೂ ಒಂಥರ ಅಜೀರ್ಣದ ಒಂದು ಸಮಸ್ಯೆ ಇದೆ, ಆವಾಗ ಮಜ್ಜಿಗೆಗೆ ಒಂದು ಸ್ವಲ್ಪ ಮಟ್ಟಿಗೆ ನಾವು ಹಿಂಗನ್ನು ಹಾಕ್ಕೊಂಡು ತೊಗೊಳ್ಳೋದ್ರಿಂದ ಕೂಡ ಈ ಒಂದು ತೊಂದರೆ ಕಮ್ಮಿ ಆಗುತ್ತೆ. ಅದಲ್ಲದೆ ಇವಾಗ ಶ್ಯಾಂಪುಗಳು ಆಗಿರ್ಬೋದು. ಸೊ ಇವಾಗ ಹಲವು ನಿಮಗೆ ಒಂದು ಶ್ಯಾಂಪು ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಇದ್ದಿದ್ದೇ ಭಾರತ ದೇಶದಿಂದಲೇ ಶುರು ಆಗಿರೋದು. ಸೊ ಇವಾಗ ಶ್ಯಾಂಪು ಅನ್ನೋದು ನಮಗೆ ಯಾವುದೋ ಒಂದು ರಾಸಾಯನಿಕ ಪದಾರ್ಥ ಬೆರೆಸಿ ಕೊಡುವುದಕ್ಕಿಂತ ನಮ್ಮ ಒಂದು ಪರಿಸರದಲ್ಲಿ ಸಿಗ್ತಕ್ಕಂಥದ್ದು ಶೀಕೆಕಾಯಿ ಆಗಿರ್ಬೋದು, ರೀಟ ಆಗಿರ್ಬೋದು, ಸೊ ಇದನ್ನೆಲ್ಲ ಬೆರೆಸ್ಕೊಂಡು ನಿಮ್ಗೆ ಅದು ಅನುಗುಣವಾಗಿದೆಯಾ, ನಿಮ್ಗೆ ಯಾವುದೇ ರೀತಿ ಅದರಿಂದ ಎಲರ್ಜಿಕ್ ಆಗಿ ಕೆಮ್ಮು ನೆಗಡಿ ಏನೂ ಶುರು ಆಗಲ್ಲ, ನನಗೆ ತುಂಬ ಆರಾಮಾಗಿದೆ ಅಂದರೆ ಅಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಒಂದು ಶ್ಯಾಂಪೂನ ನೀವು ಮನೆಯಲ್ಲೇ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೋಬೋದು. ಸೊ ಇವೆಲ್ಲ ಸಾಕಷ್ಟು ಮಟ್ಟಿಗೆ ನಾವು ಮನೆಯಲ್ಲೇ ಚಿಕ್ಕ ಪುಟ್ಟದಾಗಿ ಮಾಡ್ಕೊಳ್ಬೋದಾಗಿರೋ ಚೇಂಜಸ್ಸು. ಹಾಗೆ ಇದು ದೇಹಕ್ಕೂ ಒಳ್ಳೆಯದು, ಆರೋಗ್ಯನೂ ಕಾಪಾಡ್ಕೊಳ್ತೀವಿ, ಹಾಗೆ ನಮ್ಮ ಒಂದು ಫ್ಯೂಚರಲ್ಲಿ ಕಾಯಿಲೆಗಳು ಆದಷ್ಟು ಬರದೇ ಇರೋದಕ್ಕೆ ಇದು ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸಂಪೂರ್ಣವಾಗಿ ನಿಸರ್ಗದ ಮೊರೆ ಹೋದರೆ, ನಿಸರ್ಗದಲ್ಲಿ ಪ್ರಕೃತಿದತ್ತವಾದಂಥ ಏನೇ ಒಂದು ಕೊಡುಗೆ ಇದೆಯೋ ಅದರ ಮೊರೆ ಹೋದರೆ ನಾವು ಸಹಜವಾಗಿ ಸರಳವಾಗಿ ಜೀವನವನ್ನು ಸುಧಾರಿಸ್ಕೋಬೋದು, ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತಂದುಕೊಂಡ್ರೆ ಆಯುರ್ ಆರೋಗ್ಯ ಕ್ಷೇಮವು ವೃದ್ಧಿಸುತ್ತೆ ಅಂತ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ದೈಹಿಕವಾದಂಥ ಆರೋಗ್ಯವನ್ನು ಮಾನಸಿಕವಾದಂತಹ ದೃಢತೆಯನ್ನು ಕೊಡುವ ಸಲುವಾಗಿ ಮಹಾಕ್ಷೇತ್ರ ಶ್ರೀ ಗೋಕರ್ಣದಲ್ಲಿ ವನದುರ್ಗಾ ದೇವತೆಯ ಸನ್ನಿಧಿಯಲ್ಲಿ ಇದೇ ಬರುವ ಡಿಸೆಂಬರ್ 16 ಶನಿವಾರ ವಿಶೇಷವಾಗಿರತಕ್ಕಂತಹ ಧನ್ವಂತರಿ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಆರೋಗ್ಯ ಮತ್ತು ಸ್ವಾಸ್ಥ್ಯ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀ ಧನ್ವಂತರಿ ಆರೋಗ್ಯದ ಅಧಿದೇವತೆ. ಮನಸ್ಸು ಶಾಂತವಾಗಿರಬೇಕು, ಆತ್ಮವೂ ಶಾಂತವಾಗಿರಬೇಕು, ಇಂದ್ರಿಯಗಳು ಎಲ್ಲ ಪ್ರಸನ್ನವಾಗಿರಬೇಕು. ಇಂತಹ ಸ್ಥಿತಿಯಲ್ಲಿ ನಾವಿರಬೇಕು ಅಂತಾದರೆ ದೇವರನ್ನು ಮೊರೆ ಹೋಗಲೇಬೇಕು.
ಯಾರೆಲ್ಲ ಭಾಗವಹಿಸ್ತೀರಿ ಅವರಿಗೆ ಆರೋಗ್ಯ ಸಿಗುತ್ತೆ ಎಲ್ಲರಿಗೂ ಸಹ ಆರೋಗ್ಯ ಸಿಗಲಿ ತಾವೆಲ್ಲರೂ ಉತ್ಸುಕರಾಗಿ ಭಾಗವಹಿಸಿ ಆ ಧನ್ವಂತರಿ ದೇವತೆಯ ಅನುಗ್ರಹಕ್ಕೂ ವನದುರ್ಗಾ ದೇವತೆಯ ಕೃಪೆಗೂ ಪಾತ್ರರಾಗಿ ತಮ್ಮ ಅಭೀಷ್ಟಗಳನ್ನೆಲ್ಲ ಈಡೇರಿಸಿಕೊಳ್ಳಬೇಕು ಅಂಥೇಳಿ ತಾ ಸದ್ಭಕ್ತರಲ್ಲಿ ನಮ್ಮ ವತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ವಿಶೇಷವಾದಂತಹ ವನಸ್ಪತಿಗಳಿಂದ ಕೂಡಿರತಕ್ಕಂತಹ ಗಿಡ ಮೂಲಿಕೆಗಳಿಂದ ಕೂಡಿರತಕ್ಕಂತಹ ವಿಶೇಷವಾದಂತಹ ಪ್ರಸಾದವನ್ನ ನಾವು ಈ ಮೂಲಕವಾಗಿ ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪಾಲ್ಗೊಳ್ಳಲು ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದುಕೊಂಡು ನಂತರ ನೋಂದಣಿಯನ್ನ ಮಾಡಿಕೊಳ್ಳಿ. ಹೆಸರನ್ನ ನೋಂದಾಯಿಸುವಂತಹ ಇಚ್ಛೆಯನ್ನ ಹೊಂದಿದವರು ನಿಮ್ಮ ಹೆಸರು, ಸ್ವವಿಳಾಸ ಹಾಗೂ ಇತರೆ ವಿವರಗಳನ್ನ ನೀವು ನೀಡಬೇಕು. ಯಾರೆಲ್ಲ ಹೆಸರನ್ನ ನೋಂದಾಯಿಸಿಕೊಳ್ತಾರೋ ಅವರ ಮನೆಗಳಿಗೆ ವಿಶೇಷವಾದಂತಹ ಆಯುರ್ವೇದಿಯ ವೆಲ್ನೆಸ್ ಕಿಟ್ ಅನ್ನ ನಾವು ಮಹಾಪ್ರಸಾದದ ರೂಪದಲ್ಲಿ ನೀಡುತ್ತಿದ್ದೀವಿ. ಈ ಆಯುರ್ವೇದ ವೆಲ್ನೆಸ್ ಕಿಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ಸಕಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಧನ್ವಂತರಿ ಆರಾಧನೆ. ಮತ್ತಷ್ಟು ಮಾಹಿತಿಯೊಂದಿಗೆ ಬೇರೆ ಕಾರ್ಯಕ್ರಮಗಳಲ್ಲಿ ಎಂದಿನಂತೆ ಸಂಧಿಸ್ತೀನಿ. ಅಲ್ಲಿವರೆಗೂ ವಂದನೆಗಳು.